ಹಾಯ್ ಎಲ್ರಿಗೂ ನಮಸ್ಕಾರ ಒಂದು ಆಷಾಢಿ ಅಮಾಸಿ ಬಂತಂತ ಹೇಳ್ಕೊಳ್ಳೋ ಕುಂದಾಪುರ ಕನ್ನಡ ಬಂತಂತಲೇ ಲೆಕ್ಕ ಅಲ್ಲ ನೋಡಿ ರಾಜರತ್ನ ಒಂದು ಕಡೆ ಹೇಳ್ತಾರೆ ನರಕಕ್ಕೆ ಬೀಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಒಲಿದಾಕಿದ್ರು ಇವನು ಮೂಗ್ನಲ್ಲಿ ಕನ್ನಡ ಮಾತಾಡ್ತೀನಿ ನನಗತ್ತ ನೀ ಕಾಣೆ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಕನ್ನಡಿಗರ ಒಂದು ಛಲ ಅಂದ್ರೆ ಹಾಗಿತ್ತು ಅಂತ ಹೇಳ್ತಾರೆ ನಾಲ್ಗೆ ಸೀಳಿಸಿ ಬಾಯಿ ಒಲಿದಾಕಿದ್ರು ಕೂಡ ಮೂಗ್ನ ನಾವು ಕನ್ನಡ ಮಾತಾಡ್ತೋಮ್ರು ಹಾಗೆ ಇವತ್ತು ಕೊರೋನಾ ಬಂದ ಲಾಕ್ಡೌನ್ ಬಂದ ಹೊರಗೆ ಹೋಗಕಾಗ ಅಂತ ಹೇಳಿ ಬಂದ್ರು ಕೂಡ ನಮ್ಮ ಕಲಾಕ್ಷೇತ್ರದವರು ನಾವು ಮೂಗಿನ ಕನ್ನಡ ಮಾತಾಡ್ತೋ ಅಂತ ಹೇಳಿ ಇವತ್ತು ಈ ನಮ್ಮನೆ ಒಂದು ರೀತಿಯೊಳಗೆ ವಿಶ್ವ ಕನ್ನಡ ಕುಂದಾಪುರ ಕನ್ನಡ ದಿನಾಚರಣೆ ಮಾಡೋದಿತ್ತಲ್ಲ ಬಹಳ ಖುಷಿ ಅವರಿಗೆ ದೇವರು ಒಳ್ಳೆ ಮಾಡಲಿ ನಮ್ಮ ಕುಂದಾಪುರ ಕನ್ನಡ ಬಗ್ಗೆ ಮಾತಾಡ್ಕಂತ ಹೇಳಿದ್ರೆ ಅಷ್ಟು ನನಗೆ ಖುಷಿ ಆಯ್ತು ಯಾಕಂದ್ರೆ ನಾವು ಎಲ್ಲ ಹೋರು ಕೂಡ ನಮ್ಮ ಕುಂದಾಪುರ ಕನ್ನಡವರು ಕಂಡ್ರೆ ನಾವು ಹಾಯ್ ಅಂತ ಹೇಳಿದ್ರೆ ಸಾಕು ಬರೇ ಒಂದು ಹಾಯ್ ಅಂತ ಹೇಳಿದ್ರೆ ಸಾಕು ಓಹ್ ಇವರು ಕುಂದಾಪುರವರು ಕಣ್ಣು ಬಂದು ಮಾತಾಡಿಸುವಂಥ ಜನಗಳು ಇದಕ್ಕೆ ನಮ್ಮ ಬರೇ ಕುಂದಾಪುರ ಕನ್ನಡಕ್ಕೆ ಮಾತ್ರ ಅಲ್ಲ ಕನ್ನಡದಲ್ಲೇ ನಮ್ಮ ಕುಂದಾಪುರಕ್ಕೆ ಅಷ್ಟು ಹೆಸರಿತ್ತು ಯಾಕೆ ಬಲ್ರಿಯ ಈಗ ಕನ್ನಡದ ಕಾದಂಬರಿ ಇತಿಹಾಸ ಕಾಣಿ ನಮ್ಮ ಮೊದಲನೇ ಕಾದಂಬರಿ ಬರೆದದ್ದೇ ಕುಂದಾಪುರದವರು ಗುಲ್ವಾಡಿ ವೆಂಕಟರಾಯರು ಹಾಂ ಗುಲ್ವಾಡಿ ವೆಂಕಟರಾಯರು ಕರ್ನಾಟಕ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಮೊತ್ತ ಮೊದಲ ಕಾದಂಬರಿ ಕೊಟ್ಟಂತ ಮನುಷ್ಯ ಗುಲ್ವಾಡಿ ವೆಂಕಟರಾಯ ಸಾರಸ್ವತ ಇಂದಿರಾಬಾಯಿ ಸತ್ವ ಸದ್ಧರ್ಮ ವಿಜಯ ಅಂತ ಒಂದು ಕಾದಂಬರಿ ಬರೆದಿದ್ದರು ಹಾಗೆ ನಮ್ಮ ಕನ್ನಡದ ಸಾಹಿತ್ಯ ಇತಿಹಾಸದೊಳಗೆ ನಮ್ಮದೊಂದು ಹೆಸರಿತ್ತು ಕುಂದಾಪುರ ಕನ್ನಡದ ಹೆಸರಿತ್ತು ಅದರೊಳಗೂ ಕುಂದಾಪುರ ಕನ್ನಡ ಇತ್ತು ಗುಲ್ವಾಡಿ ವೆಂಕಟರಾಯ ಅದರಲ್ಲಿ ಕುಂದಾಪುರ ಕನ್ನಡ ಕೊಂಕಣಿ ಇಂಗ್ಲೀಷು ಎಲ್ಲ ಭಾಷೆ ಹಾಕಿ ಅವರು ಕಾದಂಬರಿ ಮಾಡಿದ್ರು ಅಷ್ಟು ಚಂದ ಇತ್ತು ಆ ಕಾದಂಬರಿ ಅದರ ಮೇಲೆ ನಮ್ಮ ಮೂಕಜ್ಜಿ ನಮ್ಮ ಗೋಪಾಲಕೃಷ್ಣ ಅಡಿಗರ ಕುಟುಂಬದವರು ಇವತ್ತು ಕುಂದಾಪುರ ಕನ್ನಡದ ಕಾವ್ಯ ಏನಾದರೂ ಯಾರಾದರೂ ಮಾಡಿದ್ದಿದ್ರೆ ಆ ಮೂಕಜ್ಜಿನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಕ್ಷರ ಕಲ್ತಾರಲ್ಲ ಶಾಲೆಗೆ ಹೋದರಲ್ಲ ಓದಲಿಲ್ಲ ಬರಿಲಿಲ್ಲ ಮತ್ತೆ ಹೆಂಗೆ ಗೊತ್ತಾಯ್ತು ಅವ್ರಿಗೆ ಸಾಹಿತ್ಯ ಅಮ್ಮ ಮಜ್ಜಿಗೆ ಕಡಿಸನಿಗೆ ಪದ ಹೇಳ್ತಿರಲಿಲ್ಲ ಅವರು ಅಮ್ಮ ಆ ಪದ ಹೇಳುವಾಗ ಅಮ್ಮನ ಪುಸ್ತಕ ಕಂಡ್ಕೊಂಡು ಪದ ಹೇಳಿಸನಿಗೆ ಅಮ್ಮನ ತುಟಿ ಹೆಂಗೆ ಅಲ್ಲಾಡತ್ತೋ ಓ ಇದು ಬಹುಶಃ ಬ ಇದು ಬಹುಶಃ ಮ ಅದು ಆ ತುಟಿ ಅಲ್ಲಾಡೋದ್ರ ಆಧಾರದ ಮೇಲೆ ಇದು ಬ ಇರ್ಕ ಮ ಇರ್ಕ ಅಂತ ಹೇಳಿ ಅವರಿಗೆ ಭಾಷೆ ಗೊತ್ತದ್ದು ಸಾಹಿತ್ಯ ಗೊತ್ತದ್ದು ಶಬ್ದ ಗೊತ್ತದ್ದು ಹೊರತು ಶಾಲೆ ಹೋಗಿ ಕಲ್ತದ್ದಲ್ಲ ಎಂತೆಂಥ ಒಂದು ಕಾವ್ಯ ರಚನೆ ಮಾಡಿತ್ತ ಮೂಕಜ್ಜಿ ಇವತ್ತು ಪ್ರಪಂಚದಲ್ಲಿ ಒಂದು ದಾಖಲೆ ಕಾರ್ಯಕ್ರಮ ಮಾಡಿದ್ದಿದ್ರೆ ನಮ್ಮ ಕುಂದಾಪುರದವರು ಎಂತ ಗೊತ್ತಿತ್ತ ಒಂದು ಶಾಲೆಗೆ ಹೋಗಿದ್ದ ವಿದ್ಯೆ ಕಲಿತಿದ್ದ ಒಂದು ಅಕ್ಷರ ಬರಲಿಕ್ಕೆ ಗೊತ್ತಿದ್ದಂಥ ಒಂದು ಹೆಂಗಸನ್ನು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದಿದ್ರೆ ಅದು ಕುಂದಾಪುರದವರು ಈ ಮೂಕಜ್ಜಿನ ನಾವು ಉಪ್ಪುಂದದಲ್ಲಿ ನಡೆದಂಥ ಕುಂದಾಪುರ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡಿತ್ತು ಆ ಅಧ್ಯಕ್ಷ ಮಾಡಿದಾಗ ಆ ಹೆಂಗಸಿ ಪಾಪ ಭಾಷಣ ಮಾಡೋಕೆ ಬತ್ತಾ ಅಧ್ಯಕ್ಷ ಭಾಷಣ ಮಾಡಿ ಅಂತ ಹೇಳಿದೆ ಅಂತ ಹೇಳಿದ್ರು ಈತ ನಾಕ್ಬಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ ಕುಂದಾಪುರ ಕನ್ನಡದಲ್ಲಿ ಪದ್ಯ ಅಲ್ಲೇ ರಚನೆ ಮಾಡಿ ಆಶು ಕವಿತೆ ಹಾಡಿ ಬಿಟ್ಟದೆ ನಾಕ್ಬಂದಿ ನೆರದಲ್ಲಿ ನೀಕಿ ಕಂಡವಳಲ್ಲ ಯಾಕೆನ್ನ ಇಲ್ಲಿ ಕರೆಸೇರಿ ಯಾಕೆನ್ನ ಇಲ್ಲಿ ಕರೆಸೇರಿ ನಿಮ್ಮಂಥ ಶೋಕಿ ಜನರನ್ನು ಕಂಡು ಬೆರಗಾದೆ ಅಂತ ಹೇಳಿಬಿಟ್ಟು ಒಂದು ಚಪ್ಪಾಳೆ ಬಿತ್ತಂದ್ರೆ ಎಂಥ ಚಪ್ಪಾಳೆ ಕಡೆ ನಾನು ಅಲ್ಲಿ ಕೂತ್ಕೊಂಡು ಅವರನ್ನ ಸಂದರ್ಶನ ಮಾಡಿದಾಗ ಮಾಡಿ ಅವರನ್ನು ಭಾಷಣ ಹೊರಗೆ ತಂದದ್ದು ಮಾಡಿದ್ರೆ ಅಂಥ ಒಂದು ಪ್ರತಿಭೆ ನಿಮ್ಮನ್ನು ಕಂಡ್ರೆ ನಿಮ್ಮ ಮೇಲೆ ಪದ ಅವ್ರನ್ನ ಕಂಡ್ರೆ ಅವ್ರ ಮೇಲೆ ಪದ ನನ್ನ ಮೇಲೆ ಪದ ಜನಾರ್ದನ ಮೇಲೆ ಪದ ಯಾರ ಮೇಲೆ ಬೇಕಾದ್ರೆ ಅಲ್ಲಿ ಕಟ್ಟು ಕಟ್ಟಿಯೇ ಪದ ಹೇಳುವಂಥದ್ದು ನಾವು ಕೇಳಿದ್ದೀವಿ ಹಿಂದೆ ಭತ್ತ ಕೊಟ್ಟುವಂಥ ಹೆಂಗಸರೆಲ್ಲ ನಮ್ಮ ಕುಂದಾಪುರ ತಾಲೂಕಿಗೆ ಅಲ್ಲಲ್ಲೇ ಕಟ್ಟು ಕಟ್ಟಿ ಪದ ಹೇಳ್ತಿದ್ರಂತೆ ಹಾಗಾಗಿ ಅಷ್ಟು ಸತ್ವಶಾಲಿ ಪದಗಳು ಅವ್ರು ಹೇಳೋದಲ್ಲ ಕಾಕಿ ಕಣ್ಣಿನ ಬತ್ತು ಗೋಪಿ ಚಂದನ ಧ್ವನಿಕೆ ಅದು ಕಂಡು ನನಗೆ ಜ್ವರ ಬಂತು ಅದು ಕಂಡು ನನಗೆ ಜ್ವರ ಬಂತ ಲಣ್ಣಯ್ಯ ಸೀಗಿ ಸೊಪ್ಪಿನ ಸಾರು ಉಣಬೇಕು ಹಾ ಹೂ ಅಂತೇಳಿ ಭತ್ತ ಕೊಟ್ಟು ಹಾಡು ಹೇಳಿದ್ದ ಕೇಳುತ್ತೆ ಭತ್ತ ಕೊಟ್ಟೋ ಕೈಗೆ ಬೈನಿ ಮುಳ್ಳು ಹೆಟ್ಟಿತ್ತು ಮದ್ದಿಗೆ ಹೋದನ್ನ ಬರಲಿಲ್ಲೇ ಎಲ್ಲಿ ಹೋದವ ಹಾಗೆಲ್ಲ ಮದ್ದು ಕೊಡುವಂಥ ವೈದ್ಯರು ಇಬ್ಬರು ಬಸರವ್ರಿಗೆ ಇಲ್ಲೆಲ್ಲ ಇಲ್ಲ ಒಬ್ಬರೇ ಒಬ್ಬರು ವೈದ್ಯರಿಲ್ಲ ಆಗ ಹಂಗೆ ಅವಳು ಅವ ಹೋದ ಮದ್ದು ತಪ್ಪಿಗೆ ಬಸರವ್ರಿಗೆ ಭತ್ತ ಕೊಟ್ಟೋ ಕೈಗೆ ಬೈನಿ ಮುಳ್ಳು ಹೆಟ್ಟಿತ್ತು ಮದ್ದಿಗೆ ಹೋದಣ್ಣ ಬರಲಿಲ್ಲೇ ಮದ್ದಿಗೆ ಹೋದಣ್ಣ ಬರಲಿಲ್ಲ ಬಸರೂರ ಸೂಳಿ ಕಂಡಲ್ಲೇ ಹೊರಗಿದ ಅಂತೇಳಿ ಎಷ್ಟು ಚಂದ ಪದ್ಯ ಎಷ್ಟು ಹಾಸ್ಯ ಪ್ರಜ್ಞೆ ಎಷ್ಟು ಟೀಕೆ ಟಿಪ್ಪಣಿ
ಹ್ಯಾಂಗ್ ಬರಿತಿದ್ವು ನಾವು ಬರಿದಕ್ಕಿಂತ ಹೆಚ್ಚಿಗೆ ಹೇಳುವಂತದ್ದು ಅದು ಹೃದಯದಿಂದ ಹೊರಬಪ್ಪದೆ ಎದೆಯಿಂದ ಎದೆ ಆಳದಿಂದ ಹೊರಬಪ್ಪದು ಅಂತ ಅನುಭವಿಸಿದ ನೋವುಗಳನ್ನೆಲ್ಲ ಅವರು ಭತ್ತ ಕುಟ್ಟುವ ಹೆಂಗಸರು ಆ ರೀತಿ ಹೇಳ್ತೀವಿ ಒಂದು ಸಾವಿರ ಪದ ಇರಬಹುದು ಒಂದು ಸಾವಿರ ಪದ ಬರೀ ಭತ್ತ ಕುಟ್ಟು ಮಾತ್ರ ಅಲ್ಲ ಒಂದು ಮದಿ ಆಫೀಸರ್ ನೋಡ್ಬೇಕು ನೀವು ಆ ಮದಿ ಮದುಮಗನ ಬಪ್ಪದು ಮದುಮಗಳ ಬಪ್ಪದು ಆಮೇಲೆ ಆರ್ತಿ ಎತ್ತು ಹಾಡುಗಳು ಆಮೇಲೆ ಊಟ ಮಾಡಿಸೋನೆ ದೂರುವ ಹಾಡುಗಳೇ ಊಟ ಮಾಡಿಸೋನೆಗೆ ಎಂತೆಂಥ ದೂರುವ ಹಾಡುಗಳು ಗೊತ್ತಿತ್ತ ನಿನ್ನ ಸಾರು ಹಾಗಿತ್ತು ನಿನ್ನ ಹುಳಿ ಹಾಗಿತ್ತು ನಿನ್ನ ಪಾಯಸಕ್ಕೆ ಉಪ್ಪು ಹಾಕಿತ್ತು ಎಂತೆಂಥ ಬೈಯುದು ದೂರುವ ಹಾಡೆಲ್ಲ ಕುಂದಾಪುರ ಕನ್ನಡದಾಗೆ ಜನಪದ ಗೀತೆಯಾಗಿ ಬಂದಿತ್ತು ಅಂತ ಹೇಳಿದ್ರೆ ಅಲ್ಲೇ ಕಟ್ಟಿ ಆಚೆ ಕಡೆಯವಳು ಹೇಳ್ತು ಆಕೆ ಇವಳು ಹೇಳ್ತಳು ಕಟ್ಟಿ ಹೇಳೋಳ ಕಟ್ಟಿನಲ್ಲಿ ನಿಲ್ಲಿಸುವೆ ಅಂತ ನೀನು ಕಟ್ಟಿ ಹೇಳ್ತೀಯ ನಿನ್ನ ಕಟ್ಟಿನಲ್ಲಿ ನಿಲ್ಲಿಸ್ತೇ ಅಂತ ಹೇಳಿ ಆದ ಮನೆ ಅಲ್ಲೇ ಅವಳಿಗೆ ಬೈಯುವಂಥದ್ದು ಪದ ಕಟ್ಟಿ ಬೈಯುವಂಥದ್ದು ಒಬ್ಳು ಹೇಳ್ತಳು ಒಂದು ಸಾವಿರ ಪದ ಕಟ್ಟಿ ನಾನು ಗಾಡಿ ಮೇಲೆ ಕಳಿಸಿದ್ದೆ ಇನ್ನೊಂದು ಹತ್ತು ಸಾವಿರ ಪದ ಕಟ್ಟಿ ಎತ್ತಿನ ಮೇಲೆ ಕಳಿಸ್ದೆ ಅಂತ ಅವಳು ಹೇಳಿದ್ದು ಪದ ನನಗೀಗ ನೆನಪಾಗ್ತಿಲ್ಲ ಆ ರೀತಿ ಓದಿದ್ದೆ ನಾನು ಹಂಗಿಂದಲ್ಲ ಎಷ್ಟು ಚಂದ ಅಂತ ಹೇಳಿದ್ರೆ ಭತ್ತ ಕೊಟ್ಟು ಸರ್ ನನಗೆ ಅವಳು ಹೇಳುವಂಥ ಒಂದು ಪದ ನನಗೆ ನೆನಪತ್ತು ಏನಂದರೆ ಈ ಮನಿ ಹೆಸರು ಒಂದಲ್ಲ ಎರಡಲ್ಲ ಪತ್ತಾಸಿನ ಹೆಸರೇ ಪರ್ವತ ಪತ್ತಾಸ ಅಂತ ಗೊತ್ತಿತ್ತು ದೊಡ್ಡ ಮರದ ಪೆಟ್ಟಿಗೆ ಪತ್ತಾಸಿನ ಹೆಸರೇ ಪರ್ವತ ಪತ್ತಾಸಿನ ಹೆಸರೇ ಪರ್ವತ ನಮ್ಮನೆಯ ಭತ್ತ ಬೇಸುವಿನ ಹೆಸರು ಮಸಿಕೊಳ್ಳಿ ಅವ ಕಪ್ಪಿದ್ದ ಅದಕ್ಕೆ ಅವನಿಗೆ ಮಸಿಕೊಳ್ಳಿ ಅಂತ ಹೇಳುವಂಥದ್ದು ಅದು ಅಪ್ಪಟ ಅಪ್ಪಟ ಕನ್ನಡ ಕುಂದಾಪ ಕನ್ನಡ ಮಸಿಕೊಳ್ಳಿ ಅನ್ನುವಂಥದ್ದು ಹೀಗೆ ನಮ್ಮ ಜನಪದ ಗೀತೆಯಲ್ಲಿ ನಮ್ಮ ಆಡುಭಾಷೆಯಲ್ಲಿ ನಡೆನುಡಿಯಲ್ಲಿ ಎಲ್ಲ ಕುಂದಾಪುರ ಕನ್ನಡ ಹಾಸು ಹೊಕ್ಕಾಗಿ ಬಂದಿತ್ತು ಆ ಮೂಕಜ್ಜಿಂದ ನಾವು ತಂಪು ಹೊತ್ತಿನ ನೆನಿಕೆ ಯಾಕಂದರೆ ಅಪ್ಪಟ ಕುಂದಾಪುರ ಕನ್ನಡದಲ್ಲಿ ಪದ ಬದಲು ಅವಳು ಇವತ್ತು ನೀವು ನಮ್ಮ ಇಡೀ ಕರಾವಳಿ ಕನ್ನಡ ಜಿಲ್ಲೆಗಳಲ್ಲಿ ಅಪ್ಪಟ ಶುದ್ಧ ಕನ್ನಡ ಮಾತಾಡುವಂಥ ಒಂದೇ ಒಂದು ತಾಲೂಕು ಹುಡುಕಿ ಕುಂದಾಪುರ ಮಾತ್ರ ಕುಂದಾಪುರ ಮಾತ್ರ ಉಡುಪಿಯಲ್ಲಿ ಹೋದರೆ ತುಳು ಬೆರಕೆ ಇತ್ತು ಆಚೆ ಹೋದರೆ ತುಳುವೆ ಕುಂದಾಪುರದ ತುಳು ಬರಕೇ ಇಲ್ಲ ಕುಂದಾಪುರ ಮಾತ್ರ ಅಪ್ಪಟ ಕುಂದಾಪುರ ಕನ್ನಡ ಮಾತಾಡ್ತಕ್ಕಂಥ ಊರು ಇಲ್ಲಿಯ ಭಾಷೆ ಬೇರೆ ಯಾರಿಗೂ ಪಕ್ಕ ಅರ್ಥ ಆಗುವಂಥದ್ದಲ್ಲ ಯಾಕಂದರೆ ಅಷ್ಟು ಚುಟುಕು ಅಷ್ಟು ಒಯ್ಲು ಅಷ್ಟು ರಾಪು ಅಷ್ಟು ಬೀಸು ಅಷ್ಟು ಚಂದ ಒಂದು ಅಷ್ಟು ಸೂಕ್ಷ್ಮ ಅಷ್ಟು ಸೂಕ್ಷ್ಮ ಈ ಭಾಷೆ ಒಬ್ಬ ಮಂಗಳೂರಿಂದ ಬಂದಂತೆ ಬಂದು ನಮ್ಮ ಹಳ್ಳಿ ಬದಿಗೆ ಹೋಗಿ ನಿಮಗೆ ಹಳ್ಳಿ ಬದಿಗೆಲ್ಲ ತುಳುವವರು ಎಂತೋ ಗೊತ್ತಿತ್ತಲ್ಲ ಅರ್ಥವೇ ಅರ್ಥ ಇರೋದಕ್ಕೆ ನಮ್ಮ ಹಳ್ಳಿಯವರಿಗೆ ನಾರಾಯಣ ತಿರುಳ್ಳೇರಾ ಅಂತ ಕೇಳಂತೆ ತುಳುವಾಗಿ ಅವಕ್ಕೆ ಅದ್ರ ಅರ್ಥವೇ ಇರಲಿಲ್ಲ ಕಿಳಿಬೇ ಅರ್ಥ ಇರಲಿಲ್ಲ ಅವ್ರು ಹೇಳಿದ್ರಂತೆ ಆಚೆ ಮನೆಯವರು ನಾರಾಯಣಾಚಾರ್ಯರು ಒಳ್ಳೆಯವರೇ ಅವ್ರ ಮಕ್ಕಳೆಲ್ಲ ಅಂಡೆ ಬೆಕ್ಕಿಗಳು ಅಂತ ಉಳ್ಳೇರ ಅಂಬುದನ್ನು ಒಳ್ಳೆಯವ್ರ ಅಂತ ಕೇಳಂಗೆ ಆಯ್ತವ್ರಿಗೆ ಹೀಗೆ ಅಪ್ಪಟ ಕುಂದಾಪುರ ಕನ್ನಡದ ಊರು ನಮ್ಮದು ನಿಮ್ಮ ಹೂವಿನ ಕೆರೆ ಇರ್ತಾರೆ ಕೋಟೆಹಿರ ಹತ್ರ ವಾದಿರಾಜ ಮಠ ಇತ್ತಲ್ಲಿ ಸೋದೆ ವಾದಿರಾಜ ಸ್ವಾಮಿಗಳು ನಮ್ಮ ಊರಿನವರು ಅವರು ಗದ್ದೆ ಕಂಠದಲ್ಲಿ ಹುಟ್ಟಿದ್ದು ಅದು ಕತೆ ಆ ಗಂಡ ಹೆಂಡತಿಗೆ ಮಕ್ಕಳಿಲ್ಲ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಒಬ್ಬ ಸ್ವಾಮಿ ಬರ್ತಾನೆ ಅವ ಆಶೀರ್ವಾದ ಮಾಡ್ತಾನೆ ನಿಮ್ಮ ಮಗು ಹತ್ತು ಮಗು ಮನೆ ಒಳಗೆ ಹುಟ್ಟಿರೆ ನೀವು ಇಟ್ಕೊಳ್ಳಿ ಮನೆ ಹೊರಗೆ ಹುಟ್ಟಿರೆ ನಂಗೆ ಕೊಡಿ ಅಂತ ಹೇಳಿ ಹೋತ ಭಾರಿ ಜಾಗ್ರತೆ ಮಾಡ್ತಾರೆ ಈಗಿನ ಕಡೆಗೆ ಯಾವುದು ಮನೆ ಒಳಗೆ ಇಟ್ಕೊಂಡು ಸೊ ಕೊರೋನಾ ಇಲ್ಲದಿದ್ರು ಕೂಡ ಮನೆ ಒಳಗೆ ಇಟ್ಕೊಂಡು ಬಸ್ರಿ ಹೆಂಗಸನ್ನ ಜಾಗ್ರತೆ ಮಾಡ್ತಾರೆ ಜಾಗ್ರತೆ ಮಾಡ್ತಾರೆ ಜಾಗ್ರತೆ ಮಾಡ್ತಾರೆ ಕಡೆಗೆ ಒಂದು ದಿವಸ ಏನಾಯ್ತು ಗಂಡ ಇಲ್ಲ ಹೊರಗೆ ಹೋಗಿದ್ದ ಅಲ್ಲಿ ಒಂದು ಗಂಟೆ ಬಂದ್ಕೊಂಡು ಗದ್ದೆಯೊಳಗೆ ಇದ್ದ ಹುಲು ಭತ್ತದ ಬೆಳೆ ಎಲ್ಲ ಮೇವಿಗೆ ಶುರು ಆಯಿತು ಈ ಹೆಂಡತಿಗೆ ತಡುಕಾಗಲಿಲ್ಲ ಆ ಗಂಟೆ ನೀವು ಈ ಓಡಿಸ್ಕಂತ ಹೇಳಿ ಓಡ ಬಂದದ್ದೆ ಓಡ ಬಂದು ಗದ್ದೆ ಗಂಟೆ ಮೇಲೆ ಬಪ್ಪಸನಿಗೆ ಅಲ್ಲೇ ಹೆರಿಗೆ ಆಗಿ ಗಂಡು ಮಗು ಒಂದು ಸ್ವಲ್ಪ ಸಮಯದ ಮೇಲೆ ಅವ ಬಂದ ಆ ಸ್ವಾಮಿಗಳು ಬಂದು ಮನೆ ಒಳಗೆ ಹುಟ್ಟಿದ್ದ ಹೊರಗೆ ಹುಟ್ಟಿದ್ದ ಕೆಂಡ ಹೊರಗೆ ಹುಟ್ಟಿದ್ದ ಹಂಗೆ ಕೊಡು ಕಡೆಗೆ ಪಾಪ ಆ ಮಗಿನ ತಗೊಂಡೋಗಿ ಅವರು ಸ್ವಾಮಿಯ ಈ ಹೋದೆ ವಾದರಾಜ ಮಠ ಸ್ವಾಮಿಗಳು ಈ ಕತೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ನಮ್ಮ ಕುಂದಾಪುರ ಅಂತ ಹೇಳಿದ್ರೆ ಎಷ್ಟು ಒಂದು ಪವಿತ್ರ ಸ್ಥಾನ ಮತ್ತು ಒಂದು ಪ್ರಸಿದ್ಧ ಅಂತ ಹೇಳಿದ್ರೆ ಆ ಸೋದಿ ವಾದರಾಜ ಮಠ ಸ್ವಾಮಿಗಳು ಬರೆದಷ್ಟು ಸಾಹಿತ್ಯ ಮತ್ತು ಯಾರು ಬರೆಯಲ್ಲ ಇವರಿಗೆ ಯಾರಿಗೆ ಗೊತ್ತೇ ಇಲ್ಲ ಲಕ್ಷ್ಮೀ ಶೋಭಾನೆ ಹಾಡು ಮಾಡಿದ್ದವರು ಅವರದ್ದು ಸಾಹಿತ್ಯವನ್ನು ಪೂನದೊಳಗೆ ಆನೆ ಮೇಲೆ ಇಟ್ಟು ಮೆರವಣಿಗೆ ಮಾಡಿದ್ರು ಯಾರನ್ನು ಹೊಸೋದೆ ವಾದರಾಜ ಮಠದ ಸ್ವಾಮಿಗಳ ಕೃತಿಗಳನ್ನೆಲ್ಲ ಆನೆ ಮೇಲೆ ಮೆರವಣಿಗೆ ಮಾಡಿದರು ಅಂಥ ಸ್ವಾಮಿಗಳು ಅಂಥ ಸಾಹಿತ್ಯ ಸ್ವಾಮಿಗಳು ನಮ್ಮಲ್ಲಿದ್ದರು ಯಾರಿಗೆ ಗೊತ್ತಿತ್ತು ಯಾರು ನಮ್ಮ ಊರಿನ ವಿಷಯಗಳು ಎಷ್ಟೋ ಜನರಿಗೆ ಗೊತ್ತಿಲ್ಲ ಹೊಟ್ಟೆಂಗಡಿ ರಾಮ್ ಭಟ್ರು ಈಗ ನಮ್ಮ ರಾಮಚಂದ್ರ ಭಟ್ರಿಲ್ಲ ಅವ್ರ ಕುಟುಂಬದವರು ಅವರ ಅಜ್ಜನ ಅಭಿಜ್ಜನ ಅದು ಅವರು ಮಾಡಿದಷ್ಟು ಪ್ರಸಂಗಗಳು ಯಕ್ಷಗಾನ ಪ್ರಸಂಗ ಮುಖ್ಯ ಯಾರು ಮಾಡಲಿಲ್ಲ
ಅಂತ ಒಂದು ಪ್ರಸಿದ್ಧ ಹೊಟ್ಟಿಂಗಡಿ ರಾಮಭಟ್ರು. ಎಲ್ಲಿಯವರೆಗೆ ಶೃಂಗೇರಿಯಲ್ಲಿ ಒಂದು ಸಲ ದೊಡ್ಡ ಚರ್ಚೆಯಾಗಿ ವಾಗ್ಯುದ್ಧ ಆಗಿ ಸಾಹಿತ್ಯದ ಬಗ್ಗೆ ಎಲ್ಲ ಆಗ ಒಂದು ಪ್ರಶ್ನೆ ಬರ್ತವರು, ರಾಮಾಯಣದ ಇಪ್ಪ ಶೂರ್ಪದಕ್ಕೆ ಕಡೆಗೆ ಎಲ್ಲೋದ್ಲು ಅಂತ. ಯಾರಿಗಾದ್ರೂ ಬೇರೆ ಹೇಳೋಕತ್ತಾ ಇಲ್ಲ ಎಲ್ಲೋದ್ಲು ಅಂತೇಳಿ. ಶೂರ್ಪದಕ್ಕೆ ವಿಷಯ ಇಲ್ಲ ಕಡೆಗೆ, ಎಂತ ಅರ್ಲವಳು ಅಂತಿಲ್ಲ. ಅದನ್ನ ಹೇಳಿದವರು ಈ ಹಟ್ಟಿಂಗಡಿ ರಾಮಭಟ್ರು ಪಂಡಿತರು. ಅವ್ರು ಬಂದು ಕಡೆಗೆ ಅದರ ವಿಷಯಗಳನ್ನೆಲ್ಲ ವಿವರಿಸಿ ಆಧಾರ ಸಮೇತ ಹೇಳಿದ ಮೇಲೆ ಶೃಂಗೇರಿ ಸ್ವಾಮಿಗಳು ಅವರಿಗೆ ಶಾಲ್ ಹೊಸಿ ಸನ್ಮಾನ ಮಾಡಿ ಕಳಿಸಿಕೊಟ್ಟರು. ನಮ್ಮೂರಿನವರ ಒಂದು ಮಹತ್ತಿಕ್ಕ ಕಣೆ, ಎಂಥ ಒಂದು ಘನಸ್ಥಿಕೆ, ನಮ್ಮ ಭಾಷೆ ಎಷ್ಟು ಘನ ಭಾಷೆ. ಹೀಗೆ ಹೇಳೋ ಸನ್ನಿಗೆ ನನಗೆ ನೆನಪಾಗ್ತದೆ, ನಾನು ಅಕ್ಕ ಸಮ್ಮೇಳನಕ್ಕೆ ಹೋಗಿದ್ದೆ 8 ವರ್ಷದ ಹಿಂದೆ. ಇಲ್ಲಿ ಚಿಕಾಗೋದಲ್ಲಿ ಅಕ್ಕ ಸಮ್ಮೇಳನ ನಡೆದಿದೆ, ತನ್ನ ಕವಿಗೋಷ್ಠಿಗೆ ಬನ್ನಿ ಅಂತೇಳಿ ಹೇಳಿದರು. ನಾನು ಬೇರೆ ಏನೋ ಒಂದು ಪದ್ಯ ಪಟ್ಟು ಹೋಗಿದ್ದೆ. ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ, ಅಲ್ಲಿ ಎಲ್ಲ ಕಡೆಯಿಂದ ಜನ ಬಂದಿದ್ದರು, ಬೆಂಗಳೂರಿಂದ, ಮೈಸೂರಿಂದ, ಧಾರವಾಡದಿಂದ ಎಲ್ಲ. ಅವರವರು ಅವರವ್ರ ಭಾಷೆಗೆ, ಬೆಂಗಳೂರು ಭಾಷೆಗೆ, ಮೈಸೂರು ಕನ್ನಡದಿಗೆ, ಧಾರವಾಡ ಕನ್ನಡದಿಗೆ ಎಲ್ಲ ಪದ ಹಾಡ್ತಾರೆ. ನಾನು ಬರ್ಕೊಂಡು ಬಂದ ಪದ್ಯ ಬಿಟ್ಟೆ. ನಾನು ಕುಂದಾಪುರ ಕನ್ನಡದ ಬರೆದ ಪದ್ಯ ನನಗೆ ನೆನಪಾಯಿತು. ನಾನು ಹೋಗಿ ಹೇಳಿದೆ, ನಾನು ಕುಂದಾಪುರದ ಕನ್ನಡದ ಸೊಬಗು ಸೊಗಡು ಧ್ವನಿ ಧ್ವನಿ ಚಂದ ಎಲ್ಲ ನಿಮಗೀಗ ತೋರಿಸ್ತೆ ಕಾಣೆ ಅಂತ ಹೇಳಿ. ನಾಸ್ತಣ್ಣದ ಇಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು ನೋಡಿ. ಕುಂದಾಪುರ ಅಂತ ಹೇಳಿದ್ರಂಥದ್ದು ಕುಂದ ಪುಷ್ಪಗಳ ಊರು ಕುಂದಾಪುರ. ಕುಂದ ಪುಷ್ಪಗಳು ಅಂತ ಹೇಳಿದ್ರೆ ಮಲ್ಲಿಗೆ ಹೂ. ನಿಮಗೆ ಗೊತ್ತಿತ್ತ ಇಲ್ಲ, ನನ್ನ ಮನೆ ಹಿಂದೆ ಈಶ್ವರ ಅಂತ ಮನೆ ಇತ್ತಲ್ಲ, ಅಲ್ಲಿ ಮುಂಚೆ ತಿಂಗ್ ಹೂವಿನ ತೋಟ. ಈ ಕಾರ್ತಿಕೇರಿ ಇಡೀ ಹೂವಿನ ತೋಟ, ಮಲ್ಲಿಗೆ ಹೂವಿನ ತೋಟ, ಕುಂದೇಶ್ವರ ದೇವಸ್ಥಾನ ಎರಡೂ ಸೈಡು ನಂಗೆ ನೆನಪಿತ್ತು. ನಾನು ಕಂಡಿದ್ದೆ ಹೂವಿನ ತೋಟ, ಮಲ್ಲಿಗೆ ಹೂವಿನ ತೋಟಗಳೇ. ಅಲ್ಲಿ ಡಿ ವಿ ಹೊರಡ್ರು ಅಂತೇಳಿ ದೊಡ್ಡ ಕನ್ನಡ ವಿದ್ವಾಂಸರಿದ್ದರು, ತಿಟ್ಟ ಹತ್ರ ಅವರ ಕುಂದೇಶ್ವರ ದೇವಸ್ಥಾನ ಗೋಪಾಲ್ಯ ಅವ್ರ ಮನೆ ಇದ್ದಿತ್ತು. ಅವರ ಹೆಂಡತಿ ಕಾವೇರಮ್ಮ ಮಲ್ಲಿಗೆ ತೋಟ ಮಾಡ್ಕೊಂಡು ಇದ್ರು. ನಾವು ಎಷ್ಟು ಅಲ್ಲಿ ಹೋಗಿ ಮಲ್ಲಿಗೆ ಕೊಯ್ಕೊಂಬಂದಿತ್ತು, ತಕ್ಕಂಬಿತ್ತು ಮನೆಗೆ. ಅಂಥ ಒಂದು ಜಾಗ ನಮ್ಮ ಊರು ಕುಂದಾಪುರ ಅಂತ ಹೇಳಿದ್ರೆ ಮಲ್ಲಿಗೆ ಹೂವಿನ ಊರು. ಇಲ್ಲಿ ಹೂ ಮಾರುಕಟ್ಟೆ ಅಂತ ಇಲ್ಲೇ ಇದ್ದಿತ್ತು. ಇಲ್ಲಿ ಈಗಿನ ಪಾದಯಾತ್ರೆ ಎದುರಿಗೆ ಹೂ ಮಾರೋ ಕೊಗ್ಗ ಅಂತ ಆಗೆಲ್ಲ ಬಹಳ ಪ್ರಸಿದ್ಧರವರಲ್ಲ. ಅಯ್ಯೋ ಅವ್ರು ಮಾರಾಟ ಮಾಡೋ ಕಮ್ಮೆ ಅಂತ ಕುಯ್ತಾ ಹೂವು ಅಲ್ಲಿ ಒಂದು ಮರದಂಡೆ ಮೇಲೆ ಇಟ್ಕೊಂಡು ಭಾರಿ ಹಗ್ಗ ಭಾರಿ ಹಗ್ಗ ಭಾರಿ ಹಗ್ಗ ಅಂತ ಹೇಳು ಹೂಗು. ನಾವು ತಮಾಷೆ ಮಾಡೋದು, ಯಾಕಂದ್ರೆ ಹೂ ಕಟ್ಟೋದು ಬಾಳೆ ಹಗ್ಗದಲ್ಲ, ಬಾಳೆ ಹಗ್ಗ ಬಾಳೆ ಹಗ್ಗ ಬಾಳೆ ಹಗ್ಗ ಅಂತ ಅವ್ರಿಗೆ ತಮಾಷೆ ಮಾಡ್ತಿದ್ವಿ. ಈಗ ಬಾಳೆ ಹಗ್ಗ ಹುಡುಕ ಸಮಯ ಸಿಕ್ಕತ್ತಿಲ್ಲ. ಅದೇ ಆ ಕುಂದೇಶ ದೇವಸ್ಥಾನದ ಆಚೀಚೀಪ ಮಲ್ಲಿಗೆ ತೋಟದಾಗೆ, ಬರೀ ಮಲ್ಲಿಗೆ ತೋಟ ಅಲ್ಲ, ಆ ತೋಟ ಬೆಳೆಯುವವರೆಲ್ಲ ಸ್ವಲ್ಪ ಎಲ್ಲ ಬೇರೆ ನಮ್ಮನೆ ಜನ ಅಂದರೆ ಒಳ್ಳೆ ರಸಿಕರೆಲ್ಲ ಹೋಗುವಂಥ ಜಾಗ ಅದು. ಎಷ್ಟೆಷ್ಟೋ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಹೋಗ್ತಿದ್ರು ಆ ಬದಿಗೆಲ್ಲ. ಹಾಗೆ ನನ್ನ ಪದದಲ್ಲಿ ಅದು ಬರ್ತದೆ. ನಾಸನ್ನ ದಿಪ್ಪತ್ತಿಗೆ ಕುಂದಾಪುರದೊಳಗೆಲ್ಲ ಎಲ್ಕಂಡ್ರ ಮಲ್ಲಿಗೆ ಹೂ ಇದ್ದಿತ್ತು, ಎಲ್ಕಂಡ್ರ ಮಲ್ಲಿಗೆ ಗಮ್ಮತ್ತಿತ್ತು, ಕುಂದೇಶ್ವರ ದೇವಸ್ಥಾನ ರಸ್ತೆಯ ಬದಿಗೆಲ್ಲ ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು, ಮಲ್ಲಿಗೆ ತೋಟದ್ದೆ ಸಾಲಿದ್ದಿತ್ತು. ಸಾಯಂಕಾಲ ಆಯ್ತಂದ್ರೆ ಸಾಯಂಕಾಲ ಆಯ್ತಂದ್ರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲು ಹೊತ್ಕೊಂಡು ಹೋತಿರಲ್ಲೇ ಅಂದ್ರೆ ಕಾಮಕಾಗ ಅಂದ್ರೆ. ಸಾಯಂಕಾಲ ಆಯ್ತಂದ್ರೆ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ತಲೆ ಮೇಲೆ ಶಾಲು ಹೊತ್ಕೊಂಡು ಹೋತಿರಲ್ಲೇ, ಕತ್ ಕತ್ಲೆ ಆಯ್ತಂದ್ರೆ ಆಚೆಚ್ಚೆ ಕಣ್ಕಂಡೆ ಪುಸ್ತಕಂತ ತೋಟದಾಗೆ ನುಗುಳ್ತಿದ್ರಲ್ಲೇ, ಕುಂದಾಪುರ ನನ್ನ ಕುಂದಾಪುರ, ಎಲ್ಲಿ ಹೋಯ್ತೋ ಆ ಹಳಿಯ ಕುಂದಾಪುರ ಅಂತ ಹೀಗೆ ತುಂಬ ಚರಣಗಳಿತ್ತು. ಅದಲ್ಲ ಆ ಹೇಳಿದ್ದೇ ಹೇಳಿದ್ದ ಅಮೆರಿಕದಲ್ಲಿ ಚಿಕಾಗೋದಲ್ಲಿ ಆ ಕವಿಗೋಷ್ಠಿ ಮುಗಿತ್ತಂತ ಆಪ್ಸನಿಗೆ ಎಲ್ಲ ಜನ ಬಂದು ನನಗೆ ಮುತ್ತಿಗೆ ಹಾಕದ್ದೆ. ನಾನು ಪಾಂಡೇಶ್ವರದವ, ನಾನು ಮಂಡೂರ್ನವ, ನಾನು ತೆಕ್ಕಟ್ಟಿಯವ, ನಾನು ಬೈಂದೂರ್ನವ, ನಾನು ಎಡ್ತರೆಯವ, ಎಂಥ ಮಾರರೆ ಒಂದು ಇವು ಒಂದು ಎಂಥ ಖುಷಿ ಆಯ್ತು ನಮಗೆ. ನಾವು ಕುಂದಾಪುರದಾಗಿದ್ದಂಗೆ ಆಯ್ತು ಮಾರರೆ, ಇಷ್ಟು ಒಳ್ಳೆ ಪದ, ಇಷ್ಟು ಒಳ್ಳೆ ಭಾಷೆ ನಮಗೆ ಕಾಯ್ತಾ ಕಣಿತು, ಯಾರು ಹೇಳ್ತಾರೆ ಯಾರು ಹೇಳ್ತಾರೆ ಅಂದೇಳಿ ಅಷ್ಟು ಸಂತೋಷ ಆಯ್ತಂತ. ನಮ್ಮ ಚಂದ್ರಶೇಖರ ಕಂಬಾರರು ದೊಡ್ಡ ಕವಿಗಳು, ಜ್ಞಾನಪೀಠ ಪ್ರಶಸ್ತಿ ಪಡೆದವರು, ಅವರು ಕವಿಗೋಷ್ಠಿ ಅಧ್ಯಕ್ಷರು, ನನ್ನ ಹೊಟ್ಟೆ ಮೇಲೆ ಹೀಗೆ ಹೊಡೆದು ಹೆಬ್ಬಾರ್ರೆ ಸಿಕ್ಸರ್ ಬಳಸಿ ಬಿಟ್ರಲ್ಲ ಮಾರಾರೆ, ಇದನ್ನೆಲ್ಲ ನೀವು ಹಾಕ ಮಾರ್ರೆ, ಎಲ್ಲ ಪ್ರಿಂಟ್ ಮಾಡ್ಕೆ ಅಂತ ಹೇಳಿಬಿಟ್ರೆ ನನಗೆ. ಅಂದರೆ ಕುಂದಾಪುರ ಕನ್ನಡದ ಒಂದು ಸತ್ವ ಇತ್ತು ಕಣಿ, ಅದು ಶಕ್ತಿ ಇತ್ತು ಕಣಿ, ಅಷ್ಟಿತ್ತಂತ ಹೇಳೋಕೆ ನನಗೆ ಅಲ್ಲಿ ಗೊತ್ತಾದ್ದು ಆ ರೀತಿ. ಅಷ್ಟು ಜನಪ್ರಿಯ ಆಗಿ ಹೋಗಿದೆ ಅಂತ, ಅಷ್ಟು ಕ್ಲಿಕ್ ಆಯ್ತು ಅಂತ ಹೇಳ್ತಾರೆ, ಹಾಗೆ ಕ್ಲಿಕ್ ಆಯಿತು. ಇದು ನಮ್ಮ ಮಹಿಮೆ, ಆದರೆ ನಾವು ಅದನ್ನು ಬಿಡುಪಾಗ. ಈಗ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡುವುದು ಉದ್ದೇಶ ಅಂತದಕ್ಕೆ ಆ ಕನ್ನಡ ಹೋತಾಯ ಕಣಿತ್ತು, ಆ ಕನ್ನಡ ಕಳ್ಕಂತಾಯ ಕಣಿತ್ತು, ಅದು ಕಳೆದು ಹೊತ್ತು ಹೊಗಾಡಿ ಹೊತ್ತು ಅಂತ ಹೇಳುತ್ತೆ ನಾವು ನಮ್ಮ ಕುಂದಾಪುರ ಅದು ಹೊಗಾಡಿ ಹೊತ್ತು ಅಂತ. ಯಾರಿಗೆ ಹೆಚ್ಚು ಯಾರಿಗೆ ಗೊತ್ತಿಲ್ಲ ಹಳಿ ಶಬ್ದ ಅದು ಹೊಗಾಡಿ ಹೊತ್ತು ಅಂತೇಳಿ. ಅದು ಚಂದ ಅದು ಚೆಲು ಅದು ನಮಗೆ ಗೊತ್ತು. ಒಂದು ಮನೆ ಅಂತ ತಗೊಳ್ಳಿ, ನಾನು ನನ್ನ ಇಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆದಾಗ ಬರೆದಿದ್ದೆ, ನಮ್ಮ ಕನ್ನಡ ಈಗ ಹ್ಯಾಂಗೆ ಹೋತಾಯ ಕಣಿತ್ತು, ಹ್ಯಾಂಗೆ ಹೋತಾಯ ಕಣ್ ನಮ್ಮ ಕನ್ನಡ ಕುಂದಾಪುರ ಕನ್ನಡ ಇಪ್ಪದು ನಮ್ಮ ಮನೆಯೊಳಗೆ
ನಮ್ಮದು ಕನ್ನಡದ ಮನೆ ನಾನು ಅದನ್ನೇ ಬರೆದೆ ನೋಡಿ ಮನೆಯೊಳಗೆ ಒಳಗೆ ಹೋಗುವಾಗ ಎಷ್ಟು ಕನ್ನಡ ಪದಗಳು ನುಗ್ಗುತ್ತವೆ ನೋಡಿ ಅಂತ ಇವರು ಹೇಳಿದ್ರಲ್ಲ ಕೈಲಾಸಂ ಕನ್ನಡ ಪದಗಳು ನುಗ್ಗಲಿ ಅಂತ ಹೇಳಿದ್ರು ಹಾಗೆ ಕನ್ನಡ ಪದಗಳು ನುಗ್ಗುದು ನಮ್ಮ ಮನೆಗೆ ಕುಂದಾಪುರ ಕನ್ನಡ ಪದಗಳು ಪಾಗಾರ ಪಾಗಾರ ದಾಟಿ ಒಳಗೆ ಬಂದ್ಬಿಡ ಅಂಗಳ ಅಂಗಳ ಬಂದ್ಬಿಡ ಮುಂಚೆ ನಮ್ಮ ಮನೆಯ ಅಂಗಳದ ಮುಚ್ಚಿ ಮೂಲೆಗೆ ಒಂದು ಉಚ್ಚಿ ಅಂಡ ಇತ್ತು ಅಲ್ಲ ನಾವು ಬೈರಂಗ ಹೇಳ್ರೆ ಯಾರಿಗ ನಾಚಿಕೆ ಆತ ನಾಚಿಕೆ ಅಲ್ಲ ಕಡೆ ತಗಡಿನ ಚಪ್ರ ತಗಡಿನ ಚಪ್ರದ ಒಂದಾದ ಸಂಸ್ಕೃತ ಶಬ್ದ ಇತ್ತು ಅದಕ್ಕೆ ಅಪ್ಪಟ ಕನ್ನಡ ಶಬ್ದ ತಗಡಿನ ಚಪ್ರ ಅದು ಕುಂದಾಪುರ ಕನ್ನಡ ದಾಟಿ ಕೂಡ ಚಾವಡಿ ಚಾವಡಿ ಅಂದ್ರೆ ಕೆಳ ಚಾವಡಿ ಕಕ್ಷಿಗಾರಿ ಕೂತ್ಕೊಂಡ್ಕೆ ಕಡೆ ಒಗ್ಗಿಲ್ರಿ ಕೂತ್ಕೊಂಡ್ ಮೇಲ್ ಚಾವಡಿ ಆಯ್ತಾ ನಾನು ಮನೆಯಿಂದ ಯಾಕೆ ಹೇಳ್ತಾ ಇಕ್ಕೊಂಡಿದ್ದೆ ಅಂತ ಹೇಳಿದ್ರೆ ಮುಂಚೆ ಮನೆಯಲ್ಲಿ ಪ್ರತಿಯೊಂದು ಕೋಣೆ ಪ್ರತಿಯೊಂದು ವಸ್ತುವಿಗೆ ಕುಂದಾಪುರ ಕನ್ನಡದ ಹೆಸರು ಇತ್ತು ಈಗ ಎಲ್ಲಿತ್ತು ಈಗ ನಮ್ಮ ಭಾಷೆ ಬದಲಾಯಿತು ನಮ್ಮ ಸಂಸ್ಕೃತಿ ಬದಲಾಯಿತು ಕಾರಣ ನಾಗರಿಕತೆ ಎಂಬ ಹೆಸರಿಗೆ ನಾವು ಹೊಸ ಹೊಸ ಶಬ್ದಗಳು ಬಪ್ಪು ಶುರುವಾಯಿತು ಇಂಗ್ಲಿಷ್ ಶಬ್ದಗಳು ಬಪ್ಪು ಶುರುವಾಯಿತು ಇಂಗ್ಲಿಷ್ ಶಬ್ದಗಳು ಒಳಗೆ ನೇರೆ ಹಾಗೆ ನುಗ್ಗಿದ್ದೇ ನುಗ್ಗದ್ದು ನಮ್ಮ ಕುಂದಾಪುರ ಕನ್ನಡ ಕೊಚ್ಚಿಕೊಂಡು ಹೋಯ್ತು ಅದು ಹೋಗಕಾಗ ಅಂತ ಹೇಳಿದೆ ಈಗ ಕುಂದಾಪುರ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡೋದು ಅದಕ್ಕೆ ಹೇಳಿದೆ ಈ ಶಬ್ದ ಎಲ್ಲ ಬೇಕಂತೆ ಚಪ್ರಕ್ಕೂ ಚಾವಡಿಗೂ ನಡುವೆ ತಳಿಕಂಡಿ ನೋಡಿ ಅಪ್ಪಟ ಕುಂದಾಪುರ ಕನ್ನಡ ಶಬ್ದ ತಳಿಕಂಡಿ ಯಾರಿಗೂ ಅರ್ಥ ಆಗ್ತಿಲ್ಲ ಈಗಿನ ಅವರಿಗೆ ಅರ್ಥವೇ ಆಗ್ತಿಲ್ಲ ಚಾವಡಿ ದಾಟಿ ಪಡಸಾಲ ಕಡೆ ಅದ್ರಲ್ಲಿ ಪಕ್ಕದಲ್ಲಿ ಮಲಗು ಕೋಣೆ ಈಗೆಲ್ಲ ಮಲಗು ಕೋಣೆ ಅಂತ ಹೇಳ್ತಾರೆ ಆ ಬೆಡ್ರೂಮ್ ಅದು ಮಾಸ್ಟರ್ ಬೆಡ್ರೂಮ್ ಅದು ನಾ ಟೀಚರ್ ಬೆಡ್ರೂಮ್ ಅಲ್ಲಿ ಕೆಂಪು ಪಡಸಾಲ ಆಚೆ ನಡು ಕೋಣೆ ಅದು ಮೇಲೆ ದೇವರ ಕೋಣೆ ದೇವರ ಕೋಣೆ ಅಂತ ಈಗ ಪೂಜಾ ರೂಮ್ ಅಂತ ಇಂಗ್ಲಿಷ್ಗೆ ಒಂದು ಕನ್ನಡ ಶಬ್ದ ಇಲ್ಲಿ ಪೂಜಾ ರೂಮ್ ಅಂತ ದೇವರ ಕೋಣೆ ಅಂತ ಹೇಳೋಕ್ಕಾಗ್ತಿಲ್ಲ ನೋಡಿ ಆ ದೇವರ ಕೋಣೆ ಅನ್ನುವಂಥದ್ದು ಅಷ್ಟು ಶುದ್ಧವಾದ ಕುಂದಾಪುರ ಕನ್ನಡ ಶಬ್ದ ಪಡಸಾಲೆ ಕಡೆ ದೇವರ ಕೋಣೆಗೆ ಏಣಿ ಮೆಟ್ಲು ಮೇಲೆ ಹೋಗಕ್ಕೆ ಉಪ್ಪರಿಗೆ 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 ಎಂಬುದು ನಮ್ಮ ಕುಂದಾಪುರ ಕನ್ನಡ ಅಟ್ಟಕ್ಕೆ ಅಟ್ಟ ಅಟ್ಟ ಇಲ್ತೀಗ ಆಮೇಲೆ ಬೇಡ ಈಗ ಕೊಗಳಗುತ್ತಿ ಅಂತ ಒಂದು ಶಬ್ದ ಇತ್ತು ಕಟ್ಟಡಕ್ಕೆ ಸಂಬಂಧಪಟ್ಟು ಮನೆಗೆ ಸಂಬಂಧಪಟ್ಟು ಕೊಗಳಗುತ್ತಿ ಆಚಾರಿಗಳೆಲ್ಲ ಮಾಡ್ತಾರೆ ಅವರು ಅವ್ರದ್ದೇ ಒಂದು ಲಾಕ್ ಮಾಡಿದಾಗ ಆ ಎರಡು ಮರದ ತೊಲೆಗಳನ್ನು ಕೊಗಳಗುತ್ತಿ ಮಾಡಿ ಇಟ್ಟರು ಆ ಕೊಗಳಗುತ್ತಿ ಅಂತ ಇವತ್ತು ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಅರ್ಥ ಆಗ್ತಾ ಕೊಗಳಗುತ್ತಿ ಅಂದರೆ ಎಂತ ಅಂದೇಳಿ ಅಂಥ ಶಬ್ದ ಎಲ್ಲ ಹೋಯ್ತು ಹೋಯ್ತಾರೆ ಅಂದ್ರೆ ನಂಗೆ ಬೇಜಾರ ಹೋಗ್ತಾ ಇತ್ತಲ್ಲ ನಂಗೆ ಬೇಜಾರ ಅದಕ್ಕೊಂದು ಒಂದು ನಾವು ಒಂದು ಶಬ್ದಕೋಶ ಮಾಡ್ಕೊ ಒಂದು ಪದಕೋಶ ಮಾಡ್ಕೊ ಒಂದು ಅರ್ಥಕೋಶ ಮಾಡ್ಕೊ ಆಗ ಯಾರಿಗೂ ಅದು ಗೊತ್ತಿಲ್ಲ ಬತ್ತು ಕಡೆಗೆ ಭೋಜನ ಶಾಲ ಒಂದು ಊಟದ ಮನೆ ಊಟದ ಕೋಣೆ ಅದಕ್ಕೆ ಗೋಡೆ ಒಳಗೆ ಬಟ್ಲು ಕಂಡು ನಮ್ಮನೆಯ ನಮ್ಮಲ್ಲಿ ಅಪ್ಪನಿಗೆ 10 ಹೆಣ್ಣು 4 ಗಂಡು ನಾವು 14 ಜನ ಮಕ್ಕಳು ಅದರ ಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಪೈಕಿಯವರೆಲ್ಲ ಬಂದು ವಿದ್ಯೆ ಕಲಿಕೆ ಬಂದವರು ಅವರ ಸೇರಿ ಒಂದು 20 ಮಂದಿ ಮಧ್ಯಾಹ್ನ ಆಗಲಿ ರಾತ್ರಿಯಲ್ಲಿ ಊಟ ಕೂತ್ಕೊಂಡು ಅವರು ಬಟ್ಲು ಬಟ್ಲು ಹಿಡಿದಿಲ್ಲ ಹಾಗೆ ಗೋಡೆಗೆ ಒಂದು ಬಟ್ಲು ಕಂಡಿ ಅಂತ ಮಾಡ್ತಿತ್ತು ಎಲ್ಲ ಉಮ್ಮದು ಬಟ್ಲು ತಿಕ್ಕು ತದ್ದು ಆ ಬಟ್ಲು ಕಂಡಿ ಬಿಸಾಡಿ ಟ್ಯಾನ್ 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 ಅಂತ ಕಂಡು ಬಟ್ಲು ಕಂಡಿ ಅಂದ್ರೆ ಈಗ ಎಲ್ಲಿತ್ತು ಈಗ ಕಾಂತಿಲ್ಲ ಆ ಸಂಸ್ಕೃತಿ ಹೊರಟೋಯ್ತು ಬಟ್ಲು ಕಂಡಿ ಕೆಂಪು ಕಾವಿದ್ದ ನೆಲ ಒಂದು ಕಡೆ ಅಡುಗೆ ಕೋಣೆ ಅಡುಗೆ ಕೋಣೆ ಕಿಚನ್ ಬಂತೀಗ ಅಡುಗೆ ಕೋಣೆ ಹೋಯ್ತೀಗ ಮುಟ್ಟಾದ್ರೆ ಮುಟ್ಟಾದ ಕೋಣೆ ಅಂತಿತ್ತು ಈಗ ಯಾರು ಕೂತ್ಕೊಂಬರಲಿಲ್ಲ ಅವ್ರಿಗೆ ಬಾಣಂತಿಯರು ಬಾಣಂತಿ ಕೋಣೆ ಅಂತಿತ್ತು ಕಡೆ ತೊಟ್ಲ ಎಲ್ಲಿತ್ತೀಗ ಆ ಹಿತ್ತಾಳೆ ತೊಟ್ಲಗಳು ಹೋಯ್ತೆ ಈಗೆಲ್ಲ ಅಂಗಡಿಯಿಂದ ತಂಪ ತೊಟ್ಲೆ ಇಬ್ಬರು ಅಂತದ್ದು ಕಡೆ ಸಾಮಾನು ಹಿಡ್ಕೋಣೆ ಉಗ್ರಾಣ ಅಂತ ಇರುತ್ತಲ್ಲ ಹಾಗಿದ್ದೆ ಕಡೆಗೆ ದೊಡ್ಡ ಒಲೆ ಕೋಡ ಒಲೆ ಹೊಗೆ ಹಲಿಗೆ ಸೌದಿ ಮೂಲೆ ಕಡಿಯು ಕಲ್ಲು ಕಡುಗೋಲು ಗುಟ್ಟ ನೇತಾಡ್ತಕ್ಕಂಥ ಸಿಕ್ಕ ಸಿಕ್ಕ ಈಗ ಹುಡುಕಿದ್ರೆ ಸಿಕ್ಕ ಸಂತಿಗೆ ಹೋದ್ರೆ ಸಿಕ್ಕ ಈಗ ಯಾಕೆ ಹುರಿ ಹಾಕಿದಾಗ ನಮ್ಮ ಊರಿಗೆ ಎಲ್ಲ ಮಾಡ್ತಿದ್ರು ಓಲಿ ಕೊಡೆ ಮಾಡ್ತಿದ್ರಲ್ಲ ಈಗ ಎಲ್ಲಿದ್ರಿ ಹಂಗ್ಳೂರು ಸಾಹೇಬ್ರು ಓಲಿ ಕೊಡೆ ಮಾಡ್ಕೊಂಡು ಒಂದು ದೊಡ್ಡ ಗಡು ಮೇಲೆ ಅದನ್ನೆಲ್ಲ ನೇತಾಡಿಸ್ಕೊಂಡು ಸಣ್ಣದು ದೊಡ್ಡದು ಓಲಿ ಕೊಡೆ ಮಾಡ್ಕೊಂಡು ಮಾರಾಟ ಮಾಡೋಕೆ ಬರ್ತಿದ್ರು ನಾವು ಸಣ್ಣದೀಪ್ ಸನಿಗೆ ನಮ್ಮ ಹಿಂದೂ ಶಾಲೆಗೆ ನಾವೆಲ್ಲ ಹೋಗಿ ಸರಿಗೆ ಓಲಿ ಕೊಡೆ ತಗೊಂಡು ಹೋದವು ಓಲಿ ಕೊಡೆ ಹೊರಟು ಹೋಗುವಂಥ ಸಂಭ್ರಮ ಅಂತ ಒಂದು ಎಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಓಲಿ ಕೊಡೆ ಅದಕ್ಕೆ ಡಾಮರ್ ಹಾಕುವುದು ಅದು ಹಾಳಾಗ್ತಿದ್ದಾಗೆ ಒಳಗಿಂದ ನಮ್ಮ ಹೆಸರು ಬರುವುದು ಡಾಮರ್ದೊಳಗೆ ನಾವೇ ಹೆಸರು ಬರೋದು ಭಾರಿ ಎಕ್ಸ್ಪರ್ಟ್ ನಾನು ತಂಗಿನ ಹೆಸರು ನಾನೇ ಬರೆದ್ಕೊಡುವುದು ಕಡೆ ಗಾಳಿ ಬಾಪ್ಸನಿಗೆ ಅಲ್ಲಿ ಹೊರಗೆ ಇಡು ನಾವು ಓಲಿ ಓಲಿ ಕೊಡೆ ಎಲ್ಲಿ ಶಾಲೆ ಹೊರಗೆ ಜೋರು ಮಳೆ ಗಾಳಿ ಬಾಪ್ಸನಿಗೆ ಓಲಿ ಕೊಡೆ ರೈರೆ ಉರುಳ್ಕೊಂಡು ಹೋಗೋದು ನಾವು ಶಾಲೆ ಬಿಟ್ಕೊಂಡು ಕೊಡೆ ಹಿಡ್ಕು ಕೊಡೆ ಹಿಂದೆ ನಾವು ಓಡೋದು ಇದೆಲ್ಲ ನಮ್ಮ ಕುಂದಾಪುರದ ಸಂಸ್ಕೃತಿ ಎಲ್ಲಿ ಹೋಯ್ತು ಈಗ ಓಲಿ ಕೊಡೆ ಕಾಂಬೋರಿಲ್ಲ ಕೆಂಬೋರಿಲ್ಲ ಓಲಿ ಕೊಡಿದ್ರೆ ಈಗಿನ ಮಕ್ಕಳಿಗೆ ಅರ್ಥ ಸಮೇತ ಹತ್ತಿಲ್ಲ ಅವರು ಬೇರೆ ಅಂತ ಉದ್ಯೋಗ ಮಾಡ್ಕೊಂಡ್ರೆ ಯಾಕಂದ್ರೆ ಈಗ ಕೊಡೆ ತಗೊಂಬೋರಿಲ್ಲ ಈಗ ಸ್ವಾಮಿಗಳು ಮಾತ್ರ ದೊಡ್ಡ ಒಂದು ಓಲಿ ಕೊಡೆ ಹಿಡ್ಕೊಂಡು ಹೋದ್ರು ಸ್ವಾಮಿಗಳು ಯಾಕಂದ್ರೆ ಮಡಿಯೋದು ವಸ್ತ್ರ ಇಲ್ಲ ವಸ್ತ್ರ ಇದ್ದಿದ್ದು ಕೊಡೆ ಆದರೆ ಓಲಿ ಕೊಡೆ ಓಡಿಕೊಳ್ಳಷ್ಟು ಮಡಿ ಮತ್ತೆ ಯಾವುದಲ್ಲ ಹಾಗಿದ್ದಿತ್ತು ಹೀಗೆ ಉಪ್ಪಿನಕಾಯಿ ಜಾಲ ಮಸಿಯರ್ವೆ ವರ್ಸರ್ವೆ ಮರದ ಕೈ ಹಲಗೆ ಸಿಬ್ಲ ನೀವು ಯಾರು ಕೆಂಡಿದೆ ಸಿಬ್ಲ ಅಂತ ಹೇಳಿ ಬೀಳೊಳಗೆ ಮಾಡ್ತಾರೆ
ಪಾತ್ರ ಇಡುತ್ತಾರೆ ದೇವರ ಕೋಣೆಯಲ್ಲಿ ಕೊಡುಗೆ ಸೊಂಟು ಹರಿವಾಣ ಆರತಿ ಗಂಟೆ ಜಾಗಂಟೆ ತಾಳ ಶಂಖ ಉದ್ಬತ್ತಿ ಬೆಂಕಿಪಟ್ಟಣ ಭೋಜನಶಾಲೆಯಲ್ಲಿ ಮೂಲೆಯಲ್ಲಿ ಭತ್ತ ಕುಟ್ಟಲಿಕ್ಕೆ ಹೊರಲ ನಾನು ಎಷ್ಟು ವರ್ಷ ಇಟ್ಕೊಂಡಿದ್ದೆ ಹೊರಲು ಒನಕೆ ಎಷ್ಟು ವರ್ಷ ಇಟ್ಕೊಂಡಿದ್ದೆ ಯಾಕೆ ಮಕ್ಕಳಿಗೆ ಹೊರಲ ಅಂದ್ರೆ ಏನು ಒನಕೆ ಅಂದ್ರೆ ಎಂದ ತೋರಿಸೋಕಾರ ಒಂದು ಒನಕೆ ನಮ್ಮಲ್ಲಿ ಇರ್ತಂತೇಳಿ ಈಗ ಮಕ್ಕಳ ಹತ್ರ ಒನಕೆ ಕಂಡಿದ್ರೆ ಕೇಳಿದ್ರೆ ಒನಕೆ ಅಂದ್ರೆ ಎಂತದು ಅದು ಓಬವನ ಕೈಗಿತ್ತಲ್ಲ ಅದು ಅಂತ ಕೇಳಿ ಹೊರಲು ಅಂದ್ರೆ ಹೊರಲು ಗೊತ್ತೇ ಇಲ್ಲ ಹೊರಲು ಅಂದ್ರೆ ಎಂತಂದ ಗೊತ್ತಿಲ್ಲ ಯಾಕಂದ್ರೆ ಭತ್ತ ಕುಟ್ಟದ ಎಲ್ಲ ಮಿಲ್ಲಿಗೆ ಅಕ್ಕಿ ಬಾಕ್ತದಲ್ಲ ಅಂತ ಯಾರಿಗೆ ಗೊತ್ತತ್ತು ಒಂದು ಸಂಸ್ಕೃತಿ ಬದಲಾವಣೆ ಆಪ್ಷನ್ಗೆ ನಮ್ಮ ಕುಂದಾಪುರ ಕನ್ನಡ ಹೆಂಗೆ ಕೊಚ್ಚಿಕೊಂಡು ಹೊತ್ತು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಟ್ಟದ್ದು ನಾವು ಎಲ್ಲ ಹೋತೆ ಕಂಡಿತ್ತು ಆಮೇಲೆ ಭೋಜನಶಾಲೆಯಲ್ಲಿ ನಾವು ಮ್ಯಾಲ್ ಮೇಲೆ ಸೌತೆಕಾಯಿ ನೇತಾಡ್ಸಿತ್ತು ಆಗಿನ ಸಂಸ್ಕೃತಿ ನಮ್ಮ ನಮ್ಮ ಕುಂದಾಪುರ ಸಂಸ್ಕೃತಿ ಸೌತೆಕಾಯಿಯನ್ನು ಆಗಿಲ್ಲ ತರಕಾರಿ ಅಂಗಡಿ ಇರಲಿಲ್ಲ ಒಂದೇ ಒಂದು ತರಕಾರಿ ಅಂಗಡಿ ಇಲ್ಲ ಸಂತೆ ಹೋಗಬೇಕು ಶನಿವಾರ ಸಂತೆಗೆ ಹೋಗಬೇಕು ಶನಿವಾರ ಸಂತೆಗೆ ಹೋಗಿ ತರಕಾರಿ ತಗೊಂಡು ಮಳೆಗಾಲದಾಗ ತರಕಾರಿ ಶನಿವಾರ ಸಂತೆಗೆ ಅಂತೂ ಬರ್ತಿಲ್ಲ ಈ ಶನಿವಾರ ಸಂತೆ ಕುಂದಾಪುರದ್ದು ಈ ಕುಂದಾಪುರ ಶನಿವಾರ ಸಂತೆ ಅಷ್ಟು ದೊಡ್ಡ ಸಂತೆ ಪ್ರಪಂಚದಲ್ಲಿಲ್ಲ ಅಂತ ಹೇಳಿ ಅಷ್ಟು ದೊಡ್ಡ ಸಂತೆ ನಮ್ಮದು ಅಷ್ಟು ಸಮೃದ್ಧ ಸಂತೆ ಅಲ್ಲಿ ಸಿಕ್ಕಿದ್ದಂಥ ವಸ್ತು ಇಲ್ಲ ಅಲ್ಲಿ ನೀವು ಕತ್ತಿ ಕಬ್ಬಣ ಸಾಮಾನು ಬೇಕಾ ಕಬ್ಬಣ ಸಾಮಾನು ಬೀಳು ಸಾಮಾನು ಬೇಕಾ ಬೀಳು ಸಾಮಾನು ತರಕಾರಿ ಬೇಕಾ ಅದು ಸಸಿ ಬೇಕಾ ಸಸಿ ಮುಂಡಕ್ಕಿ ಬೇಕಾ ಎಂಥ ಮ್ಯಾಮಿ ಬೇಕಾ ತಿಂಡಿ ಬೇಕಾ ಎಲ್ಲ ನಮ್ಮ ಕುಂದಾಪುರ ಸಂತೆ ಸಿಕ್ಕುದು ಆ ಕುಂದಾಪುರ ಸಂತೆ ಕತೆ ಹೋಯ್ತದೆ ನಿಮಗೆ ಹ್ಯಾಂಗ್ ಈ ಸಂತೆ ಆಯ್ತು ಅಂತೇಳಿ ಒಬ್ಬ ಮಾರ್ಷಲ್ ಕೊಯ್ಲು ಮಾರ್ಷಲ್ ಕೊಯ್ಲು ಅಂದ್ರೆ ಒಬ್ಬ ತಹಶೀಲ್ದಾರ ಬ್ರಿಟಿಷ್ ತಹಶೀಲ್ದಾರ ಇದ್ದಿದ್ದ ಕುಂದಾಪುರದಲ್ಲಿ ಅವ ಅದಕ್ಕೆ ಒಂದು ಹಸಿ ಶುಂಠಿ ತಗೊಂಬ ಅಂತೇಳಿ ಒಬ್ಬ ಪ್ಯಾದಿನ ಕಳಿಸಿಕೊಟ್ಟ ಹಸಿ ಶುಂಠಿ ತಗೋಸ್ತನಿಗೆ ಅವ ಹೋದ ಧರ್ಮೇನ ಅಣ್ಣಪ್ಪಶೇರಿಗಾರ ಅಂಗಡಿಗೆ ಧರ್ಮೇನ ಅಣ್ಣಪ್ಪಶೇರಿಗಾರ ಅಂಗಡಿಗೆ ಹಸಿ ಶುಂಠಿ ತಗೊ ಹೋದ ಆ ಹುಡುಗ ಹೋದವನ ಕೇಂತ ಪಾವಿಗೆ ಆರೂವರೆ ಆಣೆ ಅಂತ ಹೇಳ್ದ ಒಂದು ಪಾವಿಗೆ ಆರೂವರೆ ಆಣೆಯ ಎಂತ ಮರೆ ಜಾಸ್ತಿ ಆಯ್ತು ಅಂತ ಅವ ವಾಪಸ್ ಹೋದಾಗ ತಹಶೀಲ್ದಾರ ಹೇಳ್ದ ಕಂಡಪಟ್ಟೆ ಜಾಸ್ತಿ ಐತೆ ಎಂತ ಆನಂದಯ್ಯ ಕಂಡಪಟ್ಟೆ ದರ ಅಂತ ಆಗ ಅವ ಧರ್ಮೇನ ಅಣ್ಣಪ್ಪಶೇರಿಗಾರ ಹೇಳ್ದಂತೆ ನಿಂಗೆ ಅಗ್ಗಕ್ಕೆ ಸಿಕ್ಕಂತಾದ್ರೆ 500 ಸಂತೆ ಹೋಗು ಅಂದಂತ ಅದು ಕೆಂಡದ್ದೇ ಕೆಂಡದ ಇವನಿಗೆ ಛಲ ಹುಟ್ಟಿ ಹೋಯ್ತು ಉರಿ ಹುಟ್ಟಿ ಹೋಯ್ತು ಅವ ಸೀದ ಕಲೆಕ್ಟ್ರಿಗೆ ಕಾದ ಬರ್ದಂತೆ 500 ಬಿಟ್ಟರೆ ಇಲ್ಲೆಲ್ಲೂ ಸಹತ್ವ ಸಂತೆ ಇಲ್ಲ ನಮಗೆ ರೈತರೇ ಬೆಳೆದಂಥ ತರಕಾರಿ ಸಿಕ್ಕಕಾಲ ಸಂತೆ ಮಾಡ್ತು ಹಾಗೆ ಕುಂದಾಪುರದ ಒಂದು ದೊಡ್ಡ ಸಂತೆ ಆಗಬೇಕು ಅಲ್ಲೆಲ್ಲ ರೈತರ ಸಾಮಾನನ್ನು ಮಾರಾಟಕ್ಕೆ ಇಡ್ತು ಅಂತ ಹೇಳಿ ಬರ್ದ ಕಲೆಕ್ಟ್ರ್ ಎಸ್ ಶನಿವಾರ ಕುಂದಾಪುರ ಸಂತೆ ಮಾಡಿದೆ ಅಂತ ಒಂದು ಅನುಮತಿ ಕೊಟ್ಟ ಅಂತ ಅವ ಆ ಮಾರ್ಷಲ್ ಕೊಯ್ಲು ಇಂಗ್ಲಿಷ್ ಅಧಿಕಾರಿ ಕಾಲದಲ್ಲಿ ಈ ಶನಿವಾರ ಸಂತೆ ಶುರುವಾಯಿತು ಇವತ್ತಿಗೂ ಕೂಡ ನಮ್ಮ ಕುಂದಾಪುರ ಶನಿವಾರ ಸಂತೆ ಇತ್ತು ಅಂತ ಹೇಳಿದ್ರೆ ಇದು ಇತಿಹಾಸ ಕೆಮ್ಮಿಗೆ ಎಂತ ಖುಷಿ ಆಗುತ್ತೆ ಕಣ್ಣು ನಮ್ಮ ಶನಿವಾರ ಸಂತೆಯೊಳಗೆ ಅದೆಲ್ಲ ಬರುತ್ತೆ ಹಾಗೆ ಆ ಸೌತೆಕಾಯಿ ತಂದವರು ನಾವು ಮಳೆಗಾಲದಾಗೆ ಉಂಬಕ್ಬೇಕಲ್ಲ ನಮಗೆ ಹುಳಿ ಮಾಡೋಕ್ಕೆ ಪಲ್ಯ ಮಾಡೋಕ್ಕೆ ಎಲ್ಲ ಬೇಕಲ್ಲ ಅಂತೇಳಿ ಅದನ್ನು ನೇತಾಡಿಸು ಆ ನೇತಾಡಿಸು ಸಂಸ್ಕೃತಿ ಅದು ಕುಂದಾಪುರ ಸಂಸ್ಕೃತಿ ಅದು ಆ ಓಲಿ ಅದು ತೆಂಗಿನ ಮರದ ಓಲಿ ಆಯ್ತು ಎಲ್ಲ ಪ್ರಕೃತಿಯಿಂದ ಯಾವುದು ಹೊರಗಿಂದಲ್ಲ ನೂಲಲ್ಲ ಹೊರವೇ ಅಲ್ಲ ಓಲಿಯನ್ನು ಸುತ್ತಿ ಆ ಸೌತೆಕಾಯನ್ನು ನೇತಾಡಿಸುವಂಥದ್ದು ಪದ್ಧತಿ ಅದು ಊಟದ ಪಣೆಯಲ್ಲಿ ಉದ್ದಕ್ಕೆ ನಾವು ನೇತೇವೆ ಎಂಥ ಬಣ್ಣ ಎಷ್ಟು ಕಾಮಕ್ಕೆ ಎಷ್ಟು ಚೆಂದ ಆ ಸಂಸ್ಕೃತಿ ಇಲ್ಲ ಈಗ ಯಾಕಂದ್ರೆ ಹಜ್ಜೆಗೊಂದು ತರಕಾರಿ ಅಂಗಡಿ ಸಿಕ್ಕತ್ತೆ ಈಗ ಫ್ರೆಶ್ ಸೌತೆಕಾಯಿ ಸಿಕ್ಕತ್ತೆ ಯಾರಿಗೆ ಬೇಕಾಯ್ತು ಮಳೆಗಾಲದಾಗೆ ಕಟ್ಟೋದು ಇಳಿಸೋದು ಅದು ಕೊಳೆಯೋದು ಪಚಕ್ಕ ಬಿಡುವುದು ಎಲ್ಲ ಕತೆ ಇತ್ತು ಮಸ್ತಿತ್ತು ಅದಲ್ಲ ಕೆಳಗೆ ಮ್ಯಾಲ ನೋಡಿದ್ರೆ ಮುಚ್ಚಿಗೆ ಆ ಮುಚ್ಚಿಗೆ ಜಂತಿ ಕೊಗಳಗುತ್ತಿ ಪಕ್ಕಾಸಿ ರೀಪು ಹಂಚು ಮಾಡು ಏಣಿಮೆಟ್ಲು ಹಪ್ಪಳದಾಟ ತೆಂಗಿನಕಾಯಿ ಆಟ ಮಾಡಿಗೆ ಹರಣಿ ಹರಣಿ ಅಂತ ಗೊತ್ತಿತ್ತು ನನಗೆ ಎಲ್ಲ ಫಿಲ್ಮ್ ಆ್ಯಕ್ಟ್ರೆಸ್ ಹರಣಿ ಅಂತ ಹೇಳ್ತಾರೆ ಅದಲ್ಲ ನೀರು ಹೋಪು ಹರಣಿ ಎರಡು ಮಾಡು ಒಟ್ಟಾದರೆ ಅದರೆ ಮಧ್ಯದಲ್ಲಿ ನೀರು ಹೋಗ್ತಿಲ್ಲ ಅದಕ್ಕೆ ತಗಡಿನ ಹರಣಿ ಹಾಕ್ತಿರಲ್ಲ ಆ ಹರಣಿ ಕತೆ ಕೇಳಿದ್ರೆ ಎಷ್ಟಿತ್ತು ಆ ಹರಣಿ ಮರುವುದು ಹರಣಿಗೆ ದರಳೆ ಕುತ್ಕೊಂಬುದು ಮಳೆಗಾಲದಾಗೆ ನೀರು ನಿಲ್ಲುವುದು ಇಡೀ ನೀರು ಮನೆಯೊಳಗೆ ನಾನು ಎಷ್ಟು ಸಲ ಮಳೆಗಾಲದಾಗೆ ರಾತ್ರಿ 12 ಗಂಟೆ ಮೇಲೆ ಅಟ್ಟ ಹತ್ತಿ ಅಟ್ಟದಿಂದ ಹರಣಿ ಹತ್ತಿ ಹರಣಿಯಿಂದ ಅದನ್ನು ದರಳಿ ಒಡೆದು ಚೊಕ್ಕ ಮಾಡಿ ನೀರು ಸೋರಿದಾಗೆ ಮಾಡಿದವ ಇಲ್ಲದಿದ್ರೆ ನೀರು ಸೋರಿದಾಗೆ ಎರಡು ಹಂಚಿನ ಮಧ್ಯದಲ್ಲೇ ಒಂದು ಓಲಿ ತೊಡ್ಡು ಕಟ್ ಮಾಡಿ ಇಡುದು ಈಗಿನವರಿಗೆ ಗೊತ್ತಿತ್ತ ಈಗೆಲ್ಲ ಕಾಂಕ್ರೀಟ್ ಮನೆ ಬಂದು ಅವ್ರಿಗೆ ಗೊತ್ತೇ ಇಲ್ಲ ಓಲಿ ಕಟ್ ಮಾಡಿ ಇಟ್ಕೊಂಬುದೆ ಮಳೆಗಾಲದಾಗೆ ನೀ ಮಳೆ ಸೊರಿತ್ತು ಅಂತೇಳಿ ಆ ಎರಡು ಹಂಚಿನ ನಡುಗೆ ಅದನ್ನು ಸಿಕ್ಕಿಸೋದು ಆಗ ಆ ಹಂಚಿನ ನಡೆಯಿಂದ ಅದು ಬಿಸಿ ಜೋರಾಗಿರುವಾಗ ಬೇಸಿಗೆಗೆ ಅದು ಚಿಡಿ ಬಿಟ್ಟಿತ್ತು ಮಳೆಗಾಲದಾಗೆ ಆ ಚಡಿಯಿಂದ ನೀರು ಬತ್ತು ಆ ಚಡಿ ನೀರು ಬರೋದಾಗೆ ಅಲ್ಲಿ ಒಂದು ಹಂಚಿನ ಓಲಿ ತೆಂಗಿನ ಓಲಿ ಇಟ್ಬಿಟ್ರೆ ಸುರಿತೀವಿ ಈಗಿಂದೆಲ್ಲ ಕಿತಾಪತ್ತೆ ನಾವು ಆಗಿನ ಕಾಲದಾಗ ಮಾಡ್ತಿರ್ತೀವಿ ಅದು ನಮ್ಮ ಸಂಸ್ಕೃತಿ ಅದು ಹೀಗೆ ಹೋಯ್ತದ ಹಂಗಿದೆ
ಯಾಕಂದ್ರೆ ಸಂಸ್ಕೃತಿ ನಮ್ಮ ನಾಗರಿಕತೆ ಬಂದಂಗೆ ಅದೆಲ್ಲ ಹೋಯ್ತು. ಕಡೆಗೆ ಜಗಲಿ ಯಾವನಿಗಿತ್ತೀಗ ಜಗಲಿ ನಮ್ಮ ದೊಡ್ಡ ಜಗಲಿ ಸಪುರ ಜಗಲಿ ದೊಡ್ಡ ಜಗಲಿ ಬೇರೆ ಉದ್ದೇಶಕ್ಕೆ ಸಪುರ ಜಗಲಿ ಬೇರೆ ಉದ್ದೇಶಕ್ಕೆ ಕಡೆಗೆ ಅಟ್ಟ ಆಯ್ತು. ಆಮೇಲೆ ಹಿತ್ಲ ಈಗ ಯಾರು ಹಿತ್ಲಮ್ ಶಬ್ದವೇ ಹೋಗಿ ಹೊರಟಾಯ್ತು. ಇದಕ್ಕೆಲ್ಲ ದೊಡ್ಡ ಗಾರ್ಡನ್ ಅಂತ ಹೇಳ್ತಾರೆ, ಈಗ ಪೋರ್ಟಿಕೋ ಅಂತ ಹೇಳ್ತಾರೆ. ಎಂತೆಂಥ ಹೊಸ ಹೊಸ ಶಬ್ದ ಮಾಡ್ ಅಂತ ಹೇಳುವುದಿಲ್ಲ, ಮಾಡ್ ಅಂತ ಶಬ್ದ ಹೋಯ್ತು ನಮ್ಮದು ಕುಂದಾಪುರದ್ದು. ಅದಕ್ಕೀಗ ಟೆರೆಸ್ ಅಥವಾ ಸ್ಲ್ಯಾಬ್ ಅಂತ ಹೇಳ್ತಾರೆ. ಕಂಡಿ ಅಂತ ಹೇಳುವುದಿಲ್ಲ, ಕಂಡಿ ಅಂತ ಹೋಯ್ತು. ಅದಕ್ಕೆಲ್ಲ ವಿಂಡೋಸ್ ಆಮೇಲೆ ಎಂತೆಂಥ ಕಾಂಕ್ರೀಟ್ ಬಂದ ಕೂಡ ಅದೆಲ್ಲ ಬಿಡಿ ಹೋತ್ತೆ ಹೇಗರು, ಈಗ ಯಾರಿಗೂ ಗೊತ್ತಿಲ್ಲ. ಅದು ಕಡೆಗೆ ಬಾಯರ್ ಡಬ್ಬಿ, ಬಾಯರ್ ಕೋಣೆ. ಬಾಯರ್ ಅಂದ್ರೆ ಎಂಥದ್ದು? ಗಂಟಿಗೆ ಹಾಕೋಕೆ ಬಾಯರ್, ಹೊಟ್ಟಿಗೆ ಗಂಟಿಗೆ ಹಾಕಲಿಕ್ಕೆ ಬಾಯರ್ ಬೇಸ್ಕ್, ಅದಕ್ಕೆ ಒಂದು ಬಾಯರ್ ಡಬ್ಬಿ ಅಂತ ಇತ್ತು. ಅದಕ್ಕೆಲ್ಲ ಅಕ್ಕಿ ತೊಳೆದ ನೀರಾಗಲಿ ತರಕಾರಿ ತೊಳೆದ ನೀರಾಗಲಿ ತರಕಾರಿ ಕತ್ತರಿಸಿದ ಹಳೆ ಹಳೆ ಅದರ ಸಿಪ್ಪೆ ಆಗಲಿ ಹಾಕೋದು, ಕಡೆಗೆ ಅದನ್ನು ಬೇಯಿಸೋದು, ಅದನ್ನು ಗಂಟಿಗೆ ಹಾಕೋದು. ಇದು ನಮ್ಮ ಹಳೆಯ ಸಂಸ್ಕೃತಿ. ಅದಕ್ಕೆ ಬಾಯರ್, ಬಾಯರ್ ಡಬ್ಬಿ, ಬಾಯರ್ ಕೋಣೆ, ಅದು ಹೋಯ್ತು. ಆ ಕೊಳಕ ತೊಳಕಲು, ತೊಳಕಲು ಎಂಬುದು ಅಪ್ಪಟ ಕುಂದಾಪುರ ಕನ್ನಡ ಶಬ್ದ ತೊಳಕಲು ಅಂತ ಹೇಳ್ತಾರೆ. ಅದಕ್ಕೆ ಕಡೆಗೆ ವಿಶೇಷ ಕಟ್ಟಲೆ ಅಡುಗೆ ಮಾಡೆ ಹಪ್ಪಳ ಮಾಡೋದು, ಬಲಿಗೆ, ಬಲಿಗೆಯಿಂದ ಹಪ್ಪಳ ಹಿಟ್ಟು ಕುಟ್ಟೋದು. ಒಂದೆರಡೆಲ್ಲ ನಾನು ಹಟ್ಟಿ ಹೇಳುವುದು ಹಟ್ಟಿ ಹಣೆ. ಹಟ್ಟಿ ಹಣೆ ಕತೆ ಅಂದರೆ ಒಂದು ಗಾದೆ ಇತ್ತು, ಅಂದರೆ ಪಾಣ ಕರು ಹೋಗ್ತ ಹಟ್ಟಿ ಹಣೆ ಕಟ್ಟು ಅಂತೇಳಿ. ಪಾಣ ಕರು ಹೋಗತ್ತ ಇಲ್ಲಲ್ಲ, ಅವ್ನು ಹೇಳಿ ಕೂಡ ಮಾಡ್ತಾ ಅಂದೇಳಿ, ಅವ ಹೇಳಿದ ಕೂಡ ಮಾಡ್ತಾ. ನಮಗೆ ಈಗಿನ ಸರ್ಕಾರದ ಕತೆಗೆಲ್ಲ ಹಂಗೆ ಆ ಗದೆ ಗಾದೆ ಉಪಯೋಗಿಸ್ತಕ್ಕಂಡಿದ್ರು. ಅವ್ರು ನಮ್ಮ ಕಿಶೋರ್ ಹೇಳ್ತಕ್ಕಂಡಿಲ್ಲ, ಆಚೆ ಮನೆ ಖಾಲಿ ಆದರೆ ಕರಿನ ಕಟ್ಟಕ್ಕೆ ಜಾಗ ಆಯ್ತು ಅಂತೇಳಿ. ಅದು ಕುಂದಾಪುರ ಕನ್ನಡದ ಗಾದೆಗಳೆಲ್ಲ ಕೆಲವು ಅಷ್ಟು ಒಳ್ಳೆ ಚಂಚಲ ಗಾದೆಗಳು. ಉಂಡ್ರಿ ಹಾಕೆಂಡ್ರೆ ಮುಂಡಾಸ್ ಮೌತ್ ಮಾಡ ಅಂತ ಹೇಳ್ತಾ ಅಂತ, ಉಂಡ್ರಿ ಹಾಕೆಂಡ್ರೆ ಮುಂಡಾಸ್ ಮೌತ್ ಮಾಡ ಅಂತ ಹೇಳ್ತಾ. ಎಷ್ಟು ಗಾದೆಗಳು, ಎಷ್ಟು ಚಂಚಲ ಗಾದೆಗಳೆಲ್ಲ ಇತ್ತು. ಒಂದಾದ್ರೆ ಈಗಲೇ ಮಕ್ಳಿಗೆ ಗೊತ್ತತ್ತೆ ಇಲ್ಲ. ಕಡೆ ಸೆಗಣಿ ಹೊಂಡ, ಕಡೆ ದನಗಳಲ್ಲಿ ಕೈಲಿ ದನ, ಕೈಲಿ ಆ ಕೈಲಿ ದನ ಅನ್ನೋದು ಕುಂದಾಪುರ ಕನ್ನಡದ ಒಂದು ಶಬ್ದ ಅದು ಕೈಲಿ ದನ. ಬತ್ಲಿ ಮನೆ, ಬಾತ್ರೂಮ್ ಬಂತೀಗ, ಬತ್ಲಿ ಮನೆ ಹೋಯ್ತು, ಬಾತ್ರೂಮ್ ಬಂತು. ಪಾಯ್ಖಾನೆ ಹೋಯ್ತು, ಟಾಯ್ಲೆಟ್ ಬಂತೀಗ, ಎಲ್ಲ ಎಲ್ಲ ನಾವೀಗ ಮಡಿವಂತಿಕೆಗೆ ಹೋಗಿ ಹೋಗಿ ನಮ್ಮದು ಕುಂದಾಪುರ ಕನ್ನಡ ಹಾರಿ ಹೋಯ್ತು. ಹಟ್ಟಿ ಹಣೆ ಬಾಣಿ, ಬಾಣಿ ಇದ್ದು ಕಡ್ಸು, ಕರು, ಸೆಗಣಿ ಹೊಂಡ, ಉಚ್ಚಿ ಹೊಂಡ, ಆಮೇಲೆ ತೋಡು, ತೂಂಬು, ದಾಂಬು. ದಾಂಬು ಅಂದ್ರೆ ಯಾರಿಗ ಅತ್ತೀಗ ನಮ್ಮ ಕರಿನ ಕಟ್ಟು ದಾಂಬ್ ಅಂತ ಹೇಳ್ತು, ಕುರಿ ಹಾಕಿದ್ರೆ ಮಾಡುವ ದನ ಕಟ್ಟು ಅಂಥದ್ದೆಲ್ಲ ಒಳ್ಳೊಳ್ಳೆ ಶಬ್ದಗಳು. ಒಗಿಕಲ್ಲು, ದೊಡ್ಡ ದೊಡ್ಡ ಹಿತ್ಲು, ಸಣ್ಣ ಹಿತ್ಲು, ಕಡೆಗೆ ಪಾತ್ರ ತಿಕ್ಕು ಮರ, ಬಟ್ಲಿ ಮನೆ ಮರ, ಮರಕ್ಕೆಲ್ಲ ಹೆಸರು. ಒಂದೊಂದು ಮನೆಗೂ ಒಂದೊಂದು ಮರಕ್ಕೆ ಒಂದೊಂದು ಹೆಸರು. ಬಟ್ಲಿ ಮನೆ ಮರ, ಪಾತ್ರ ತಿಕ್ಕು ಮರ ಅಂದರೆ ಪಾತ್ರ ತಿಕ್ಕು ನೀರೆಲ್ಲ ಹೋಗುವಂಥ ಮರ, ಅದಕ್ಕೆ ಪಾತ್ರ ತಿಕ್ಕು ಮರ. ಈಗ ಹಿತ್ಲು ಇಲ್ಲ, ತೆಂಗಿನ ಮರವೂ ಇಲ್ಲ, ಎಂಥದ್ದೂ ಇಲ್ಲ. ಈಗ ಎಲ್ಲ ಪ್ಯಾಟಿ ಬಂದಿತ್ತು. ಹಾಗೆ ಹೂವಿನೊಳಗೆ ಎಂತೆಂಥ ಹೂಗಳು, ಮರಗಳೆಲ್ಲ, ಕಳ್ಳಿ ಗಿಡ, ಗೋರ್ಟಿ ಗಿಡ, ಗೋರ್ಟಿ ಇತ್ತ. ಈಗ ಎಲ್ಲರೂ ಗೋರ್ಟಿ ಅಂದರೆ ಮಕ್ಕಳಿಗೆ ಅರ್ಥವೇ ಆಗ್ತಿಲ್ಲ ಗೋರ್ಟಿ ಗಿಡ ಅಂತ ಹೇಳಿದ್ರೆ. ನಮ್ಮಲ್ಲಿ ಇದ್ದಿತ್ತು ಮಸ್ತ್ ಗೋರ್ಟಿ ಹೂ ಇದ್ದಿತ್ತು. ಬಾಯ್ ಮರ, ಮಾಯಿನ ಮರ, ರಾಟ್ಲ ಮರ, ಚಟ್ಟೆ ಸೊಪ್ಪು, ಕಿಸಿನ ಸೊಪ್ಪು, ಚಾಂಪರಿಕೆ ಇದರದ್ದು ತೆಂಗಿನ ಮರದ್ದು. ಎಂಥ ಶಬ್ದ ಅದು ಚಾಂಪರಿಕೆ, ಕುಂದಾಪುರ ಕನ್ನಡ. ತೆಂಗಿನ ಮರದ ಕಸ ಎಲ್ಲ ಹಾಕಿ ತೆಗೆಯುವ ಸನಕ್ಕೆ ಚಾಂಪರಿಕೆ, ಚೆಂಡು ಪಡೆ ಬೀಳುತ್ತಲ್ಲ, ಇದೆಲ್ಲ ಲೆಕ್ಕ ಮಾಡಿದ್ರೆ ಒಂದು ನೂರಿನ್ನೂರು ಶಬ್ದಗಳು. ನಮ್ಮ ಕುಂದ ಒಂದು ಮನೆ ಹಿತ್ಲು ನಮ್ಮ ಅಂಗಳ ಹೀಗೆ ಇಷ್ಟು ಕಂಡ್ರೆ ಇಷ್ಟಪ್ಪ ಶಬ್ದ ನಮಗೆ ಸಿಕ್ಕತ್ತಂತ ಹೇಳಿದ್ರೆ ಇನ್ನು ಹೊರಗೋದ್ರೆ ಎಷ್ಟು ಸಿಕ್ಕು, ಮಾತಾಡೋಕೆ ಎಷ್ಟು ಸಿಕ್ಕು, ಬೈಯೋಕೆ ಎಷ್ಟು ಸಿಕ್ಕು, ತೆವಡ್ಕೋ ಅಂತ ಹೇಳುತ್ತೆ. ಆ ತೆವಡ್ಕೋ ಅಂತ ಹೇಳಿ ನಾನು ಹೇಳಿ ಒಂದು ಸಲ ಸಭೆ ಹೇಳಿದೆ. ಒಬ್ಬರು ಮಂಗಳೂರಿಂದ ಬಂದಿದ್ರು, ಬಂದು ಸಾಹಿತ್ಯ ಸಮ್ಮೇಳನ ನಮಗೆ ಇದೇ ಕಸಬಲ್ಲ ಮೇಲೆ ಇಲ್ಲಲ್ಲ. ನಾನು ಕುಂದಾಪುರ ಕನ್ನಡದಾಗೆ ಸ್ವಾಗತ ಭಾಷಣ ಮಾಡಿಬಿಟ್ಟೆ. ಹಾಯ್ ಬಂದ್ರಿಯಾ, ಕೂಕಣಿ ಕೂಕಣಿ, ಕಾಫಿ ಕುಡಿದ್ರಿಯಾ, ತಿಂಡಿ ತಿಂದ್ರಿಯಾ, ಹಾಯ್ ಹೆಂಗೆ ಅಕ್ಕ ನಮ್ದೆಲ್ಲ ನಾವು ಮಾಡೋದೆಲ್ಲ ಸಮ ಅಂತ ಹಿಂಗೆಲ್ಲ ಕೇಳಿದೆ. ಅವ್ರಿಗೆ ಜೋರು ಹಿಟ್ಟು ಬಂತಲ್ಲ ಆ ಮಂಗಳೂರಿನವರಿಗೆ, ಹೆಬ್ಬಾರರೇ ನೀವು ಇಂತಹ ಘನವಾದಂತಹ ಸಾಹಿತ್ಯ ಸಮ್ಮೇಳನದ ಒಂದು ಅಂದವನ್ನು ನಿಮ್ಮ ಕುಂದಾಪುರ ಕನ್ನಡದಿಂದ ಕೆಡಿಸಿಬಿಟ್ಟಿರಲ್ಲೋ ಅಂತ ಸಂಸ್ಕೃತ ಭೂಯಿಷ್ಠವಾಗಿ ನನಗೆ ಬೈದಾಗೆ ಬೈದ್ಬಿಟ್ರು. ನಂಗೆ ಸಿಟ್ಟು ತಡಕ ಇಲ್ಲ, ನಂಗೆ ಸಿಟ್ಟು ನಾನು ಅವನು ಹೀಗೆ ಕಾಣ್ದೆ ಕಂಡು ಒಂದೇ ಒಂದು ಶಬ್ದ ಹೇಳಿದೆ, ತೆವಡ್ಕಂತ್ರಿ ಯಾಕೆಂಡ್ರೆ ಎಲ್ಲನೇ ಕೇಳಿದ್ರೆ ಚೇ ಪಡ್ದಿಟ್ಟು. ಆ ಮನುಷ್ಯನಿಗೆ ಅದರ ಅರ್ಥವೇ ಆಗಿದೆ, ಅದರ ಸ್ಪೆಲ್ಲಿಂಗೇ ಗೊತ್ತಾಗಿದೆ. ಅರ್ಧ ಗಂಟೆ ಹೆಬ್ಬಾರ್ರಿ ಎಂತ ಹೇಳಿದ್ರೆ, ಹೆಬ್ಬಾರ್ರಿ ಎಂತ ಹೇಳಿದ್ರು ಅಂತ ಕೇಂತ ಕೇಳಿದ ಅಂದ್ರೆ ಹಾಗೆ ಹೇಳಿದೆ. ಹೆಬ್ಬಾರ್ರಿ ಎಂತ ಹೇಳಿದ್ರು ಅಂತ ಕೇಂತ ಕೇಂತ ನಮ್ಮ ಕುಂದಾಪುರ ಭಾಷೆ ಕಲ್ತ್ಕೊಬರ್ತೀನಿ. ಕಲ್ತ್ಕೊಂಬಂದ್ರೆ ಮಾತ್ರ ನಂಗೆ ಅರ್ಥ ಇತ್ತು. ಅಷ್ಟು ನಮ್ಮ ರಾಪ್ ಇತ್ತು, ಅಷ್ಟು ಜೋರ್ ಇತ್ತು, ಅಷ್ಟು ರಭಸ ಇತ್ತು, ಅಷ್ಟು ಒಳ್ಳೆ ಫೋರ್ಸ್ ಇತ್ತು ನಮ್ಮ ಭಾಷೆಗೆ ಅಂತ ನಾನು ಹೇಳ್ತಾ ಬಂತು. ಹಾಗೆ
ಆ ರೀತಿ ಒಳ್ಳೊಳ್ಳೆ ಶಬ್ದಗಳಲ್ಲ, ಬಯ್ಯುವುದರಲ್ಲೇ ಬಯ್ಯ ಅಷ್ಟು ಶಬ್ದಗಳು. ಹೆಸರುಗಳು ಸ್ವಾಮಪುರ ಅಂತ ಹೇಳೋದು, ಒಬ್ಬ ಸ್ವಾಮಪುರ, ಅವ ಸುಯಿಂಕ ಅಂತ ಹೇಳೋದು, ಯಾವುದು ಅವನ ಹೆಸರು ಸೂರ್ಯಕಾಂತ, ಅವನಿಗೆ ಸುಯಿಂಕ, ಸೋಮಶೇಖರ ಸ್ವಾಮಪುರ. ಎಂಥ ಚುಟುಕು, ಎಂಥ ಚುಟುಕು ಅಂತ ಹೇಳಿದ್ರೆ ಆನಮನೆ ಕುಂದಾಪುರ ಕನ್ನಡದಾಗ ಇದ್ದಂಗೆ ಎಲ್ಲೂ ಇಲ್ಲ. ಉಸಿರು ಹೆಚ್ಚು ಖರ್ಚು ಮಾಡೋದಿಲ್ಲ ನಾವು ಭಾಳ ಅದ್ರ ಮಟ್ಟಿಗೆ ಜಿಪುಂಡ್ರಾನು ಉಸಿರು ಹೆಚ್ಚು ಖರ್ಚು ಮಾಡೋದಿಲ್ಲ. ಸುಯಿಂಕ ಒಂದು ಕಾರ್ ಹೋಗ್ತಾನ, ಸುಯಿಂಕ ಹೋಯ್ತು ಕಾರ್ ಅಂತ ಹೇಳೋದು, ಸುಯ್ಯ ಹೋಯ್ತು ಅಂತ ಹೇಳುವಂಥದ್ದು, ರೊಯ್ಯ ಹೋಯ್ತು ಅಂತ ಹೇಳುವಂಥದ್ದು. ನಿಮ್ಗೆ ಗೊತ್ತಿತ್ತೆ ರೊಯ್ಯ ಹೋಯ್ತು ಅಂತ ಕತೆ. ನಂತರ ಅಮೆರಿಕಕ್ಕೆ ಹೋಗಿದ್ದಲ್ಲ, 3 ತಿಂಗಳಲ್ಲಿ ಇದ್ದಿದೆ, 3 ತಿಂಗಳಿಂದ ನಮ್ಮ ಮಗ ರಘುನಂದನ ಅವನ ಮನೆಗೆ, ಅವನ ಹೆಂಡತಿ ದೀಪ, ಮಗಳು ದಿಶಾ. ಒಂದು ದಿವಸ ಈ ದೀಪಾವಳಿ ಬಂತು, ದೀಪಾವಳಿ ಬಂದಾಗ ಅಲ್ಲಿ ಒಬಾಮಾ ರಾಷ್ಟ್ರಪತಿಯಾಗ ಅವನ ಒಂದು ವೈಟ್ ಹೌಸ್ನಲ್ಲಿ ಶ್ವೇತ ಭವನದಾಗೆ ಆಳೆತ್ತರದ ದೀಪ ಇಟ್ಟುಕೊಂಡು ದೀಪಾವಳಿ ಆಚರಣೆ ಮಾಡ್ತಾರೆ ಎಲ್ಲರೂ. ನಮ್ಮ ದೀಪಾವಳಿ ಇವತ್ತು ಇಡೀ ಜಗತ್ತಿನ ಸಂಸ್ಕೃತಿಯಾಗಿ ಬಿಟ್ಟಿತ್ತು, ನಮಗೆ ಹೆಮ್ಮೆ ನಾವು ದೀಪಾವಳಿ ಆಚರಿಸ್ತಲ್ಲ. ಅದನ್ನು ಈಗ ಎಲ್ಲ ಇಂಗ್ಲೆಂಡ್ನವರು, ಆಸ್ಟ್ರೇಲಿಯಾದವರು, ಸ್ವಿಟ್ಜರ್ಲೆಂಡ್ನವರು, ಅಮೇರಿಕದವರು ಎಲ್ಲ ಇವತ್ತು ಇದು ಖಂಡಿತ ಲಾಯಕ್ ಹಬ್ಬ ಅಂಥೇಳಿ, ಬೆಳಕಿನ ಹಬ್ಬ, ಬೆಳಕನ್ನು ಅಂದರೆ ದೀಪವನ್ನು ದೇವರಾಗಿ ಕಾಂಬವರು ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತದವ್ರು ಮಾತ್ರ ಅಂಥೇಳಿ, ಅಂಥ ಒಂದು ದೊಡ್ಡ ಸಂಸ್ಕೃತಿಯವ್ರು ನಾವು. ಹಾಗೆ ಅಲ್ಲಿ ಶಾಲೆಯಲ್ಲೇ ದೀಪಾವಳಿ ಆಚರಿಸಿ ಮಾಡಿರಲ್ಲ. ಆ ನನ್ನ ಮೊಮ್ಮಗಳ ದಿಶನ ಶಾಲೆ ಪ್ರಾಂಶುಪಾಲೆ ಅವಳಿಗೆ ದೀಪ ಅಂದರೆ ನಮ್ಮ ಸೊಸೆಯನ್ನು ಹೇಳಿ ನಮ್ಮ ಮಾವ ಚಂದ ಮಾತಾಡ್ತಾರೆ. ಅವಳು ಬಂದು ಒಂದು ದಿವಸ, ಸರ್ ನೀವು ಒಳ್ಳೆ ಭಾಷಣ ಮಾಡ್ತೀರಿ ಅಂದ್ರೆ ದೀಪಾವಳಿ ದಿವಸ ನಮ್ಮ ಶಾಲೆಗೆ ಬಂದು ಅಮೆರಿಕದ ಮಕ್ಕಳಿಗೆ ಒಂದು ದೀಪಾವಳಿ ಬಗ್ಗೆ ಕತಿ ಹೇಳ್ತು. ನನಗೆ ಎಷ್ಟು ಖುಷಿ ಆಯಿತು, 3 ತಿಂಗಳಾಯ್ತು ಭಾಷಣ ಮಾಡಿದೆ, ನಂಗೆ 4 ತಿಳಿಸ್ತಾ ಇದ್ದೆ, ಯಾರು ಕರೀಲಿಲ್ಲ ಅಂತೇಳಿ. ನಾನು ಕೂಡಲೇ ಅಕ್ಕ ಅಂತ ಹೇಳಿದೆ, ಹೋದೆ ಹೋಗಿ ಮಕ್ಕಳನ್ನ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಂದ ಭಾಷಣ ಮಾಡೋದು, ಪ್ರಶ್ನೆ ಕೇಳು. ಹಾಗೆ ಅರ್ಧ ಚಂದ್ರ ಹಾಕಂದ ಕೂಡಿಸ್ಕೊಂಡೆ, ಕೂಡಿಸ್ಕೊಂಡು ಅವ್ರ ಮಧ್ಯೆ ನಾಲ್ಕು ಕೂತ್ಕೊಂಡೆ, ಕೂತ್ಕೊಂಡು ಹೇಳಿದೆ, ಮಕ್ಕಳೇ ದೀಪಾವಳಿಗೆ ಭಾಷಣ ಮಾಡ್ಕಂತ ಹೇಳಿದ್ರು, ದೀಪ ವಾಟ್ ಇಸ್ ದೀಪ ಅಂತ ಇಂಗ್ಲೀಷೇ ಕೇಳಿದೆ. ಡ್ಯೂ ಯು ನೋ ವಾಟ್ ಇಸ್ ದೀಪ ಅಂತ ಕೇಳಿದೆ. ಎಸ್ ಸರ್ ಅಂತ ಕೈ ಎತ್ತಿಬಿಟ್ರು. ಅಮೆರಿಕದ ಮಕ್ಕಳು ಎಷ್ಟು ಹುಷಾರ್ ಕಾಣಿ ಅಂತೇಳಿ ನಮ್ಗೆ ಖುಷಿಯಾಗಿ, ಕಮಾನ್ ಟೆಲ್ ಮಿ ವಾಟ್ ಇಸ್ ದೀಪ ಅಂತ ಹೇಳಿದೆ. ಅದೇ ಎಲ್ಲ ಒಟ್ಟಿಗೆ ಒಂದೇ ಸಲ ಹೇಳಿಬಿಟ್ರು, ದೀಪ ಈಸ್ ದಿಶಾಸ್ ಮಾಮ್ ಅಂದ್ರೆ ದಿಶನ ಅಮ್ಮ ದೀಪ ಅಂತ ಹೇಳಿಬಿಟ್ರು. ಯಾವ್ದು ಎಂತ ನೆಗೋಡ್ದ ಮರ್ಕುದ ನಾನು ಅವನ್ನ ನಿರುತ್ಸಾಹ ಮಾಡ್ಕತ್ತೆ. ಆ 100% ಕರೆಕ್ಟ್, 100% ಟ್ರೂ, ಬಟ್ ಮೈ ಡಾಟರ್ ಇನ್ ಲಾ ದೀಪ ವಿಲ್ ಕಮ್ ಹಿಯರ್ ಆ್ಯಂಡ್ ಶೋ ಯು ವಾಟ್ ಈಸ್ ರಿಯಲ್ ದೀಪ ಅಂತ ಹೇಳಿದೆ. ಅದು ಅವಳು ಬಂದು, ನಾನು 15 ಹಣತೆ ತಗೊಂಡೋಗಿದೆ, ಹಣತೆಗೆ ಎಣ್ಣೆ ಹಾಕಿ ಬತ್ತಿ ಹಾಕಿ ಅಲ್ಲಿ ಇಟ್ಕೊಂಡಿದೆ. ಅವಳು 15 ಹಣತೆಗೆ ಒಂದು ಬೆಂಕಿ ಕಡ್ಡಿ ಕೀರಿ ಬೆಂಕಿ ಹಚ್ಚಿ ದೀಪ ಮಾಡಿದ್ದೇ ಮಾಡಿದ್ದು, ಮಕ್ಕಳಿಗೆ ಎಂದು ಒಂದು ರೋಮಾಂಚನ ಆಗಿಬಿಟ್ಟು, ಅಷ್ಟು ಮಟ್ಟಿ ಚಪ್ಪಾಳೆ ತಟ್ಟಿಬಿಟ್ರು, ಅಷ್ಟು ಖುಷಿ ಆಯ್ತು. ನಮ್ಮ ದೀಪಾವಳಿ ಅಂದರೆ ಹಾಗೆ, ನಮ್ಮ ದೀಪ ನಮ್ಮ ಸಂಸ್ಕೃತಿ ಎಲ್ಲ ಹಾಗೆ, ಖುಷಿಯಾಯ್ತು. ಕಡೆಗೆ ನರಕಾಸುರನ ಕತೆ ಹೇಳಿದೆ, ದೀಪಾವಳಿ ಕತೆ. ನರಕಾಸುರ ವಾಸ್ ಎ ವಿಕೆಡ್ ಕಿಂಗ್, ಹಿ ಇಂಪ್ರಿಸನ್ಡ್ 16,000 ಪ್ರಿನ್ಸೆಸಸ್ ಆ್ಯಂಡ್ ಕೃಷ್ಣ ಕೇಮ್ ಟು ರಿಲೀಸ್ ದೆಮ್ ಹಿ ಆ್ಯಂಡ್ ಟು ಕಿಲ್ ನರಕಾಸುರ. ಕೃಷ್ಣ, ಡ್ಯೂ ನೋ ವಾಟ್ ಹ್ಯಾಪನ್? ಕೃಷ್ಣ ಸೆಂಟ್ ದಿಸ್ ಚಕ್ರ ಆ್ಯಂಡ್ ಚಕ್ರ ವಾಸ್ ಕಮಿಂಗ್ ಅಂತ ಹೇಳಿದ ಸಲಂಗೆ ನನಗೆ ಇಂಗ್ಲೀಷಿಗೆ ಹೇಳೋಕೆ ಆಗಲಿಲ್ಲ, ನಾನು ತಡಬಡ ಮಾಡಲಿಲ್ಲ, ಕೂಡಲೇ ಕನ್ನಡಕ್ಕೆ ಸಿಚುವೇಟ್ ಮಾಡಿದೆ, ದಿ ಚಕ್ರ ವಾಸ್ ಕಮಿಂಗ್ ರಾಯ್ 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 ಅಂತ ಹೇಳಿಬಿಟ್ಟೆ. ಓ, ಮಕ್ಕಳಿಗೆ ಒಂದು ಖುಷಿ ಆದ್ದಂದ್ರೆ ನಾನು, ನಮ್ಮ ಕನ್ನಡದ ಎಂಥ ಧ್ವನಿಪೂರ್ಣ ಭಾಷೆ ಅಂತ ಹೇಳಿದ್ರೆ ಅಷ್ಟು ಖುಷಿ ಮಕ್ಕಳಿಗೆ. ಎಲ್ಲ ಚಪ್ಪಳೆ ತಟ್ಟಿಬಿಟ್ಟು ಒಂದು ಹುಡುಗ ಇನ್ನೊಂದು ಹುಡುಗ ಅಂತ ಕೇಂತ ಅಮೆರಿಕನ್ ಹುಡುಗ ಅಂತ, ಹೌ ದಿ ಚಕ್ರ ವಾಸ್ ಕಮಿಂಗ್ ಅಂತ ಅವ ಹೇಳ್ತಾ, ದಿ ಚಕ್ರ ವಾಸ್ ಕಮಿಂಗ್ ರಾಯ್ 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 ಅಂತ ಹೇಳ್ತಾ. ಒಂದೇ ಕ್ಷಣದೊಳಗೆ ಅಮೆರಿಕದ ಮಕ್ಕಳಿಗೆ ಎರಡು ಕನ್ನಡ ಶಬ್ದ ಬಾಯಿ ಬಂದ್ಬಿಡ್ತು, ರಾಯ್ 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 ಅಂದರೆ. ಇದು ನಾನು ಹೇಳಿದಲ್ಲ, ಒಂದು ಕಾರ್ ಜೋರ್, ಒಂದು ಹೊಸ ಕಾರ್, ಒಳ್ಳೆ ರಸ್ತೆ ಹ್ಯಾಂಗ್ ಹೋಗ್ತಕ್ಕಂಥ ಸುಯಿಂಕ ಹೋಯ್ತು ಅಂತ ಹೇಳುತ್ತಲ್ಲ, ಅದು ಧ್ವನಿ ಅಂತ ಹೇಳುವಂಥದ್ದು. ನಮ್ಮ ಕುಂದಾ ಪ್ರಕರಣದ ಹಾಗೆ ನಮ್ಮ ಕನ್ನಡ ಭಾಷೆಯಲ್ಲಿ ಇದ್ದಷ್ಟು ಧ್ವನಿ ಮತ್ತೆ ಇಲ್ಲೂ ಇಲ್ಲ. ಒಂದು ಗಂಟೆ ಹ್ಯಾಂಗ್ ಬರ್ತದೆ, ಗಂಟೆ ಗಣಗಣ ಗಣಗಣ ಗಂಟೆ ಅಂತ ಹೇಳುತ್ತೆ ನಾವು, ಡೋಲ್ ಡುಮ್ ಡುಮ್ ಡೋಲ್ ಅಂತ ಹೇಳುತ್ತೆ. ಮತ್ತೆ ನೀರು ಹ್ಯಾಂಗಿರುತ್ತೆ, ಜುಳು ಜುಳು ಹರಿತು ಅಂತ ಹೇಳ್ತದೆ. ಮಳೆ ಹ್ಯಾಂಗ್ ಬೀಳುತ್ತೆ, ಧೋ 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 ಅಂತ ಬೀಳುತ್ತೆ ಅಂತ ಹೇಳುತ್ತೆ ನಾವು. ಸಿಡ್ಲು ಛಟಾರ ಅಂತ ಬಡಿಸ್ತು ಹೇಳುತ್ತೆ. ಅವ ಪಟ್ಟ ಎದ್ದ, ತಟ್ಟ ನಡೆದ, ಸರಸರ ನಡೆದ ಅಂತ ಹೇಳ್ತದೆ. ನೆಗಾಡುದು ಗಹಗಸಿ ನಕ್ಕ, ಅಥವಾ ಹೊಟ್ಟೆ ತುಂಬ ನಕ್ಕ, ಅಥವಾ ಹೊಟ್ಟೆ ಹುಣ್ಣಾಗುವ ಹಾಗೆ ನಕ್ಕ, ಹಿಂಗಿಂದ ಹೇಳುತ್ತೆ ನಾವು. ಪ್ರತಿಯೊಂದರಲ್ಲೂ ಧ್ವನಿ, ಕಾಗೆ ಕಾಕ ಅಂತ ಹೇಳುತ್ತೆ, ನಾಯಿ ಬೌಬೋ ಅಂತ ಹೇಳುತ್ತೆ, ಬೆಕ್ಕು ಮಿಯಾ ಮಿಯಾ ಅಂತ ಹೇಳುತ್ತೆ. ಕಾಬ ಇಂಗ್ಲೀಷಿಗೆ ಹೇಳಿಕೊಂಡು, ಇಂಗ್ಲೀಷಿಗೆ ಇಲ್ಲೇ ನಮ್ಮ ಕನ್ನಡದಾಗ ಇದಷ್ಟು ಶಬ್ದಗಳು, ಈ ಧ್ವನಿಗಳು ಇಂಗ್ಲೀಷಿಗೆ ಇಲ್ಲವೇ ಇಲ್ಲ. ಆ ನಮೂನೆ ಶಬ್ದಗಳು ನಮ್ಮ ಕುಂದಾಪುರ ಕನ್ನಡದಲ್ಲೂ ಅಷ್ಟು ಶಬ್ದಗಳಿತ್ತು, ಅಷ್ಟು ರೀತಿಗೆ ಹೇಳೋಕ್ಕಾಗ್ತದೆ. ನಮ್ಮ ಹಳ್ಳಿ ಬದಿಗೆ ಹೋಯ್ತು, ನೀವು ಹಳ್ಳಿ ಬದಿಗೆ ಹೋದರೆ ನೀವು ಮೂಗಿನ ಹಿಡಿದ ಕಾಲವರೆಗೂ ಪ್ರತಿಯೊಂದು ಅಂಗಾಂಗಗಳಿಗೆ ಅವರದ್ದೇ ಆದಂಥ ಶಬ್ದ ಇತ್ತು. ಗಾಯ್ಕೋಡ್ ಅಂತ ಹೇಳ್ತಾರೆ, ಗಾಯ್ಕೋಡ್ ಅಂದರೆ ಮೆಣಸು, ಅಂದರೆ ಗೋವೆಯಿಂದ ಬಂದಂಥ ಕೋಡ್ ಗಾಯ್ಕೋಡ್.
ಮುಂಚೆ ಇರಲಿಲ್ಲ ಅಲ್ಲಿಂದ ಬಂದದವರು ಹಾಗಾಗಿ ಬಾಯ್ ಕೊಡು ಅಂತ ಹೇಳುವಂಥದ್ದು ಎಷ್ಟು ಹಿಂಗಿಂದೆಲ್ಲ ಒಂದು ರಾಶಿ ಅಪ್ಪಟ ಕನ್ನಡ ಕುಂದಾಪ ಕನ್ನಡದ ಭಾಷೆಗಳು ಶಬ್ದಗಳು ನಮ್ಮಲ್ಲಿತ್ತು ಈಗ ಹೊಗಾಡಿ ಹೋಗ್ತಾ ಉಂಟು ಹೊಗಾಡಿ ಹೋಗ್ತಾ ಉಂಟು ಅಂತ ಹೇಳಿದ್ರೆ ನಾವು ಏನು ಮಾಡ್ತೇವೆ ಅಂತ ನಾವು ಈ ಕನ್ನಡೀಕರಣ ಮಾಡುವಂಥದ್ದು ನ್ಯಾಯಾಲಯದಲ್ಲಿ ಕಚೇರಿಗಳಲ್ಲಿ ಕನ್ನಡೀಕರಣ ಮಾಡುವಂಥ ಭರದಲ್ಲಿ ಕ್ಷೇತ್ರ ಕಾರ್ಯ ಮಾಡುವುದಲ್ಲ ಅಲ್ಲಲ್ಲಿ ಏನೇ ಶಬ್ದ ಇತ್ತು ಅಂತ ಹೇಳಿ ಅದನ್ನು ಸಂಗ್ರಹ ಮಾಡುವುದಲ್ಲ ಅಲ್ಲಿ ವಿಧಾನಸೌಧದ ನಾಲ್ಕು ಗೋಡೆ ಮುಂದೆ ಏರ್ ಕಂಡೀಷನ್ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡು ಬರೆಯುವುದು ಎಂಥದ್ದು ಈಗ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಈ ಪೊಲೀಸ್ ಎಂಬ ಶಬ್ದ ನಾವು ಅಂಗೀಕಾರ ಮಾಡಿತ್ತು ನಾವು ಅದು ಕನ್ನಡವೇ ಅಂತ ಮಾಡಿಬಿಟ್ಟಿತ್ತು ಈಗ ನೀವು ಪೊಲೀಸ್ ಶಬ್ದಕ್ಕೆ ಬೇರೆ ಅಂತ ಹೇಳಿದ್ರೆ ಯಾರಿಗೂ ಅರ್ಥತ್ತಿಲ್ಲ ಪೊಲೀಸ್ ಈ ಪೊಲೀಸ್ ಒಂದು ಹಳ್ಳಿ ಮುಖ್ಯ ಪೊಲೀಸ್ ಅಂದ್ರೆ ಅರ್ಥತ್ತು ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಂತ ಹೇಳ್ತಾವ ಹಾಗೆ ಅದು ಕೆಲವೆಲ್ಲ ಶಬ್ದ ಒಂದು ಭಾಷೆ ಬೆಳೆಯೋದು ಹೇಗೆ ಅಂತ ಹೇಳಿದ್ರೆ ಎಲ್ಲ ಭಾಷೆಯಿಂದ ಒಂದೊಂದು ಶಬ್ದ ತಕೊಂಡೇ ಒಂದು ಭಾಷೆ ಬೆಳೀತು ಹಾಗಾಗಿ ಅದನ್ನೆಲ್ಲ ನಾವು ಹೊಂದಕ್ಕೆ ಹೋಗ್ಕಾಗ ಇವರೆಂತ ಮಾಡಿದ್ರು ಪೊಲೀಸ್ ಶಬ್ದಕ್ಕೆ ಆರಕ್ಷಕ ಅಂತ ಇಟ್ಟರು ನಾನು ನಿಮ್ಮ ಹತ್ರಕ್ಕೆ ಅಂತೆ ಒಂದು ಹಳ್ಳಿ ಬದಿಗೆ ಹೋಗಿ ಒಬ್ಬ ಆರಕ್ಷಕನ ಹತ್ರ ಹೋಗ್ಬೇಕೆಂಡ್ರೆ ಒಬ್ಬರಿಗಾರ ಅರ್ಥತ್ತ ಇವತ್ತಿಗೆ ಅದು ಕನ್ನಡ ಅದು ಕನ್ನಡ ಅಲ್ಲ ನೀವು ಕನ್ನಡೀಕರಣ ಮಾಡುವ ಹೆಸರಿಗೆ ಒಂದು ಸಂಸ್ಕೃತದ ಒಂದು ಕಠಿಣ ಶಬ್ದ ತಂದು ನಮಗೆ ಗಂಟಲು ತುರುಕಿದ್ರೆ ಕಡುಬು ತುರುಕಿದಾಗ ಆಗ್ತದೆ ಅಂತ ಹೇಳ್ತಾರೆ ಹಾಗೆ ಆಗುವುದಿಲ್ಲ ಆರಕ್ಷಕ ಅಲ್ಲ ಸಬ್ ಇನ್ಸ್ಪೆಕ್ಟರ್ಗೆ ಆರಕ್ಷಕ ಉಪನಿರೀಕ್ಷಕ ಅವನ ಮೇಲೆ ಅವನಿಗೆ ನಿರೀಕ್ಷಕ ನಿರೀಕ್ಷೆ ಮಾಡ್ತಾ ಇದ್ದಾವ ನಿರೀಕ್ಷಕ ಕೆಳಗೆ ಮಹಾ ನಿರೀಕ್ಷಕ ಕೆಳಗೆ ಭಕ್ಷಕ ತಕ್ಷಕ ಇದೆಲ್ಲ ಎಂಥದ್ದು ಎಲ್ಲ ಸಂಸ್ಕೃತ ಕನ್ನಡ ಅಲ್ವೇ ಅಲ್ಲ ಕನ್ನಡ ತೆಗೆದು ಸಂಸ್ಕೃತ ಹಾಕೊಂಡ್ರೆ ಹೆಂಗತ್ತೆ ಬೇಡ ನಮ್ಮ ಕುಂದಾಪುರದಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಆರ್ ಐ ಅಂತ ಹೇಳ್ತಾರಲ್ಲ ರೆವೆನ್ಯೂ ಇನ್ಸ್ಪೆಕ್ಟರ್ ರೆವೆನ್ಯೂ ಇನ್ಸ್ಪೆಕ್ಟರಿಗೆ ಇವರು ಎಂತ ಬರ್ದಿರಿ ಗೊತ್ತಿತ್ತ ಇವರದ ಭಾಷಾಂತರ ಕನ್ನಡೀಕರಣ ರಾಜಸ್ವ ನಿರೀಕ್ಷಕ ಅಂತ ನಿರೀಕ್ಷೆ ಮಾಡ್ತಾ ಕೇಳ್ತಾರ ರಾಜಸ್ವ ನಿರೀಕ್ಷಕ ಸಂಸ್ಕೃತ ಕನ್ನಡ ಅಲ್ಲ ಅದಕ್ಕಿಂತ ಇವರು ಸಮಾಜ ಕ್ಷೇತ್ರಕಾರ್ಯ ಮಾಡಿ ಕುಂದಾಪುರಕ್ಕೆ ಬಂದದ್ದಿದ್ರೆ ನಮ್ಮ ಕುಂದಾಪುರ ಕನ್ನಡದಾಗೆ ಅದಕ್ಕೊಂದು ಎಷ್ಟು ಚಂದ ಶಬ್ದ ಇತ್ತು ಅಂತ ಹೇಳಿದ್ರೆ ಮಣೆಗಾರ ಅಂತ ಮಣೆಗಾರ ಅಂತ ಶಬ್ದ ಹೋಯ್ತೆ ಮಾತಾಡದೆ 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 ಹೋಯ್ತದೆ ಇವತ್ತು ಕುಂದಾಪುರ ಕನ್ನಡ ವಿಶ್ವ ಕನ್ನಡ ವಿಶ್ವ ಕುಂದಾಪುರ ಕನ್ನಡ ದಿನ ಮಾಡ್ತಂತ ಹೇಳಿದ್ರೆ ಅರ್ಥ ಎಂತ ಗೊತ್ತಿರ್ತಾ ಹೀಗೆ ಹೋಗ್ತಾ ಇಪ್ಪಂತ ಒಂದು ಕುಂದಾಪುರ ಕನ್ನಡವನ್ನು ಉಳಿಸ್ಕು ಬೆಳೆಸ್ಕು ಅದಕ್ಕೆ ಕಲಾಕ್ಷೇತ್ರದವರು ಈಗ ಎರಡು ಮೂರು ಕಳೆದ ವರ್ಷದಿಂದ ಇದನ್ನು ಈ ಕುಂದ ವಿಶ್ವ ಕುಂದಾಪುರ ಕನ್ನಡ ದಿವಸ ಮಾಡ್ತಾ ಕಂಡಿರಲ್ಲ ಅದ್ರ ಜೊತೆಯಲ್ಲಿ ಅವರು ಈ ಶಬ್ದಗಳನ್ನು ಸಂಗ್ರಹ ಮಾಡ್ಕು ಶಬ್ದಗಳನ್ನು ಉಳಿಸ್ಕು ಶಬ್ದಗಳನ್ನು ಬೆಳೆಸ್ಕು ಇಲ್ಲಾದರೆ ನಾನು ಒಂದು ಪತ್ರಿಕೆಯಲ್ಲಿ ಓದಿದೆ ಎಂತ ಗೀತಾ ಒಂದು ದೇಶದಲ್ಲಿ ಒಂದು ಭಾಷೆ ಇದ್ದಿತ್ತು ಅದು ಬಹಳ ಪುರಾತನವಾದಂಥ ಭಾಷೆ ಅಪರೂಪದ ಭಾಷೆ ಆ ಭಾಷೆ ಮಾತಾಡ್ತಕ್ಕಂಥ ಜನಗಳೆಲ್ಲ ಹೋಗಿ 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 ಒಬ್ಬ ಮಾತ್ರ ಉಳ್ಕೊಂಡಿದ್ದ ಒಬ್ಬ ಮಾತ್ರ ಅವನು ಹೋದ್ರೆ ಭಾಷೆ ಹೋಗ್ತು ನೆನ್ಪಿಟ್ಕೊಂಡಿದ್ದ ಅವ ಅದು ಭಾಷೆ ಹೋಗ್ಬಿಟ್ಟಿರೋದು ಯಾಕೆ ಉಂಟ ಅವನಿಗೆ ಆ ಭಾಷೆಯಲ್ಲಿ ಮಾತಾಡೋಕೆ ಇನ್ನೊಂದು ಜನ ಇಲ್ಲ ಒಬ್ಬರು ಇದ್ರಲ್ಲ ಇನ್ನೊಬ್ಬರು ಭಾಷೆ ಉಳಿಯೋದು ಮಾತಾಡೋದು ನಾವು ಒಬ್ಬರೊಬ್ಬರು ಪರಸ್ಪರ ಮಾತಾಡ್ಕೊಂಡ್ರೆ ಮಾತ್ರ ಭಾಷೆ ಉಳಿತು ಇದ್ರ ಭಾಷೆ ಉಳಿಯಲ್ಲ ಹಾಗೆ ಅವ ಇನ್ನೊಬ್ಬರಲ್ಲಿ ಬೇರೆ ಭಾಷೆ ಮಾತಾಡ್ತಾರೆ ಇದೀ ಭಾಷೆ ಗೊತ್ತಿಲ್ಲ ಅವ್ರ ಭಾಷೆಯಲ್ಲೇ ಮಾತಾಡೋಕೆ ಶುರು ಮಾಡಲ್ಲ ಕಡೆಗೆ ಭಾಷಾ ತಜ್ಞರೆಲ್ಲ ಕಂಡು ಓ ಒಂದು ಗಂಡಾತ್ರ ಇದೆ ಯಾಕೆ ಭಾಷೆ ಹೋಗ್ತಾ ಉಂಟು ಅವ ಸತ್ರ ಮತ್ತೆ ಆ ಭಾಷೆ ಸಿಕ್ಕತ್ತಿಲ್ಲ ಅಂತ ಹೇಳಿ ಅವನ ಹತ್ರ ಕೂತ್ಕೊಂಡು ನಿನ್ನ ಭಾಷೆ ನಮಗೆ ಕಲಿಸಿಕೊಡು ಅಂತ ಹೇಳಿ ಅವನ ಹತ್ರ ಆ ಭಾಷೆ ಕಲ್ತ್ಕೊಂಡು ಅವನ ಹತ್ರ ಮಾತಾಡಿ ಮಾತಾಡಿ ಒಂದು ಹತ್ತು ಜನಕ್ಕೆ ಹಾಗೆ ಮಾತಾಡಿ ಮಾತಾಡಿ ಹತ್ತು ಜನಕ್ಕೆ ಆ ಭಾಷೆ ಗೊತ್ತಾಪಾಗ ಮಾಡಿ ಆ ಭಾಷೆ ಉಳಿಸಿದ ಇವತ್ತು ಆ ಭಾಷೆ ಉಳಿತು ಕುಂದಾಪುರ ಕನ್ನಡಕ್ಕೆ ನಾವು ಉಳಿಸ್ಕಂತಾದ್ರೆ ನಾವು ಮಾತಾಡೋದು ಕುಂದಾಪುರದವ್ರು ಎಲ್ಲಿ ಸಿಕ್ಕಿದ್ರು ನಾವು ಹಾಯ್ ಅಂತ ಹೇಳ್ಕೊ ಬೇರೆ ಅಂತ ಹೇಳ್ಕೊತಿಲ್ಲ ನೋಡಿ ಸ್ವಪ್ನ ಸಾರಸ್ವತ ಅಂತ ಒಂದು ಕಾದಂಬರಿ ಮಾಡ್ರು ಅದು ನಾಗಡ ಬೈತಾಳ ಅಂತ ಒಂದು ಪಾತ್ರ ಇತ್ತು ಅದ್ರಲ್ಲಿ ನೀವು ಯಾರೋ ಓದಿರ ಓದ್ಲೇಬೇಕಾ ಪುಸ್ತಕ ಅಷ್ಟು ಚಂದ ಇತ್ತು ನಾಗಡ ಬೈತಾಳ ಅಂತ ಹೇಳಿ ಒಂದು ಪಾತ್ರ ಸೃಷ್ಟಿ ಮಾಡಿದ್ರು ಈ ಗೋಡ ಸಾರಸ್ವತ ಬ್ರಾಹ್ಮಣರು ಕೊಂಕಣಿ ಮಾತಾಡ್ರು ಗೋವಾದಿಂದ ಓಡಿ ಬಂದದ್ದು ಅಲ್ಲಿ ಪೋರ್ಚುಗೀಸರ ಹಿಂಸೆ ತಾಳುಕಾಲದೆ ಈ ಬದಿಗೆಲ್ಲ ಓಡಿ ಬಂದ್ರು ನಮ್ಮ ಊರಿಗೆ ಎಲ್ಲ ಬಸ್ರಿಗೆ ಅಲ್ಲಿ ಇಲ್ಲಿ ಎಲ್ಲ ಇದ್ದು ಓಡಿ ಬಂದ್ರು ಅವ ಮೂರು ಕಟ್ಟು ಮಾಡ್ತಾ ಓಡಿ ಹೋಗ್ತಾನೆ ಈ ಸಾರಸ್ವತ ಗೋಡ ಸಾರಸ್ವತ ಕೊಂಕಣಿಗೆ ಏನಂದ್ರೆ ನೀವು ಎಲ್ಲೇ ಹೋಯ್ರಿ ಒಬ್ಬ ಕೊಂಕಣಿ ಇನ್ನೊಬ್ಬ ಕೊಂಕಣಿಯನ್ನ ಭೇಟಿಯಾದ್ರೆ ಕೊಂಕಣಿ ಭಾಷೆಗೆ ಮಾತಾಡ್ತು ಒಂದನೇ ಕಟ್ಟು ಎರಡನೇ ಕಟ್ಟು ಒಬ್ಬ ಕೊಂಕಣಿ ಹೆಂಗಸನ್ನು ಕಂಡ್ರೆ ಮಾಯಿ ಅಂತ ಹೇಳ್ತು ಕೊಂಕಣಿ ಪುರುಷನ ಕಂಡ್ರೆ ಮಾಮ ಅಂತ ಹೇಳ್ತು ಮಾವ ಅಂತ ಹೇಳ್ತು ಮೂರನೇದ್ದು ದಡ್ಡನಿಗೆ ನಿಮ್ಮ ದಡ್ಡ ಅಂತ ಹೇಳಿದ್ರೆ ಅವ ಈ ಕೊಂಕಣ ದೇವರನ್ನು ರಕ್ಷಣೆ ಮಾಡಿದವ ಪೋರ್ಚುಗೀಸರ ರಕ್ಷಣೆ ಮಾಡಿ ಬಾವಿಗೆ ಕೆರೆಗೆ ಹಾಕಿ ಕಡೆಗವನ್ನ ಪೋರ್ಚುಗೀಸರು ಕೊಂದಾಕಿದ್ರು ಆ ನಮ್ಮನೆ ಬಲಿದಾನ ಮಾಡಿದವ ಅವನಿಗೆ ನೀವು ಎಂಥ ಪೂಜೆ ಉಪನಯನ ಅಥವಾ ಮದುವೆಗಿದೆಯೋ ಆಗೋ ಅವನಿಗೆ ಒಂದು ಸ್ಥಾನ ಕೊಡ್ತು ಈ ರೀತಿ ಮೂರು ಕಟ್ಟು ಮಾಡಿದ್ರು
ಆ ಮೂರು ಕಟ್ಟುಗಳನ್ನು ಅವರು ಎಷ್ಟು ಪಾಸ್ತಾ ಬಂದಿದ್ದಾರೆ ಅಂತ ಹೇಳಿ ಇವತ್ತು ಪ್ರಪಂಚದ ಇಡೀ ಜಗತ್ತಿಗೆ ಎಲ್ಲಿ ಒಬ್ಬ ಕೊಂಕಣಿ ಇನ್ನೊಬ್ಬ ಕೊಂಕಣಿ ಕಂಡ್ರೆ ಅವ ಕಸನೆ ಅಂತ ಹೇಳ್ತಾರೆ ಕೊಂಕಣಿಗೆ ಮಾತಾಡ್ತ ಆ ಭಾಷೆ ಉಳಿತು ಎಲ್ಲಿ ಹೋದ್ರೆ ಆ ಭಾಷೆ ಉಳಿತು ಇವತ್ತು ಕುಂದಾಪುರ ಕನ್ನಡಕ್ಕೆ ಒಂದು ನಾಗಡ ಬೇತಾಳ ಬೇಕು ನಮ್ಮ ಕುಂದಾಪುರ ಕಲಾಕ್ಷೇತ್ರದವರು ಈ ನಾಗಡ ಬೇತಾಳ ಆಯ್ಕೆ ನಾಗಡ ಬೇತಾಳ ಆಯ್ಕೆ ಅಂದ್ರೆ ಈ ರೀತಿ ಕಟ್ಟು ಮಾಡ್ತು ಜನಗಳಿಗೆ ಒಬ್ಬ ಕುಂದಾಪುರ ಕನ್ನಡದ ಹುಡುಗ ಅಥವಾ ಹುಡುಗಿ ಇನ್ನೊಂದು ಕುಂದಾಪುರ ಕನ್ನಡ ಹುಡುಗ ಮತ್ತು ಹುಡುಗಿ ಸಿಕ್ಕಿದ್ರೆ ಹಾಯ್ ಅಂತಲೇ ಹೇಳ್ಕ ಕುಂದಾಪುರ ಕನ್ನಡದಾಗೆ ಮಾತಾಡ್ಕ ಹಾಗ ಮಾತಾಡಿದ್ರೆ ಮಾತ್ರ ಆ ಕನ್ನಡ ಉಳಿತು ಇದ್ರ ಭಾಷೆ ಉಳಿತಿಲ್ಲ ಭಾಷೆ ಹೊತ್ತು ಅಂತ ಒಂದು ಪ್ರಜ್ಞೆ ನಮ್ಮ ಮಕ್ಕಳಿಗೆ ನಾವೆಲ್ಲ ಹಾಕಿದ್ರೆ ಆವಾಗ ಮಾತ್ರ ನಮ್ಮ ಕುಂದಾಪುರ ಕನ್ನಡ ಉಳುಕು ಸಾಧ್ಯ ಮತ್ತೆ ನಮ್ಮ ಭವಿಷ್ಯದಲ್ಲಿ ಅದು ನಿಲ್ಲುಕ್ಕೆ ಸಾಧ್ಯ ಮತ್ತೆ ಅದನ್ನ ಬೆಳೆಯಕ್ಕೆ ಸಾಧ್ಯ ಬೆಳೆದ ಹಾಗೆ ಬರೀ ಉಳಿಸೋದು ಮಾತ್ರ ಬೆಳೆಸ್ಕು ಬೆಳೆಸೋದು ಹಾಗೆ ಬೆಳೆಸೋದು ಹಾಗೆ ಅಂತ ಹೇಳಿದ್ರೆ ಕುಂದಾಪುರ ಕನ್ನಡದಲ್ಲಿ ಎಂತೆಂತ ಅಮೂಲ್ಯವಾದಂತಹ ಈ ಜನಪದ ಗೀತೆಗಳಿತ್ತು ಕಥೆಗಳಿತ್ತು ಎಂತೆಂತ ಕಥೆಗಳು ಕಟ್ಟಿದವರಿದ್ದ ಎಷ್ಟು ಕುಂದಾಪುರ ಕನ್ನಡ ಕಥೆ ಹೇಳಿದ್ರು ಮುಮ್ಮುಕ್ಕಜ್ಜಿ ಎಂತೆಂತ ಕಥೆ ಇದೆ ಮುಮ್ಮುಕ್ಕಜ್ಜಿದ ಪುಸ್ತಕ ಎಲ್ಲ ಬಂದಿತ್ತು ಅಂತ ಕಥೆಗಳನ್ನು ಸಂಗ್ರಹ ಮಾಡ್ತೀವಿ ನಾವು ಆ ಬರಿದೇ ಇದ್ದೆ ಆಶು ಕವಿಗಳಾಗಿ ಅಂತ ಭತ್ತ ಕೊಟ್ಟು ಸನೆಗೆ ನೇಜಿ ನೀಡು ಸನೆಗೆ ಅಥವಾ ಬೇರೆ ಕಡೆಗೆ ಹೋದಾಗ ಎಲ್ಲ ಮದುವೆ ಸಮಯ ದೂರ ಹಾಡು ಮಾಡಿದವರು ಅದು ಎಷ್ಟು ಅಗಾಧವಾದ ಒಂದು ಸಾಹಿತ್ಯದ ರಾಶಿ ಇತ್ತು ಕುಂದಾಪುರ ಕನ್ನಡದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿ ಮಕ್ಕಳಿಗೆ ಅದರ ರುಚಿ ಹತ್ತಿಸಿದ್ರೆ ಮಕ್ಕಳು ಖಂಡಿತ ಕುಂದಾಪುರ ಕನ್ನಡ ಮಾತಾಡೋದು ಬಿಡುತ್ತಿಲ್ಲ ಹೊಸ ಹೊಸ ಶಬ್ದ ಕಲ್ತಕಂತರ ಉಳಿದವರಿಗೆ ಅದನ್ನ ರುಚಿ ಹತ್ತಿಸ್ತ್ರ ಎಲ್ಲೆಲ್ಲಿ ಕುಂದಾಪುರ ಕನ್ನಡದಲ್ಲಿ ಕುಂದಾಪುರ ಕನ್ನಡ ಮಾತಾಡಿ ಅದರ ಜನಪದ ಗೀತೆ ಮತ್ತೆ ಇತರ ಸಾಹಿತ್ಯ ಸಂಗ್ರಹ ಮಾಡಿ ಅದರ ಕತೆ ಈಗ ನಾನು ಹೇಳಿದನಲ್ಲ ನಮ್ಮ ಸಂತಿ ಕತೆ ಹಾಗೆ ನಮ್ಮ ನ್ಯಾಯಾಲಯದ ಕತೆ ಎಷ್ಟು ಕತೆ ಇದೆ ನಮ್ಮ ಕುಂದಾಪುರ ನ್ಯಾಯಾಲಯ ಅಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ನ್ಯಾಯಾಲಯ ನೆನಪಿಟ್ಕೊಳ್ಳಿ ಮಂಗಳೂರು ನ್ಯಾಯಾಲಯ ಬಿಟ್ರೆ ಕಡೆಗೆ ಅದು ಕುಂದಾಪುರದಲ್ಲಿ ಉಡುಪಿಯಲ್ಲ ಉಡುಪಿಯಲ್ಲಿ ಅಂತ ಕಡೆಗೆ ಮೊದಲು ನಮ್ಮ ನ್ಯಾಯಾಲಯ ಇದ್ದಿತ್ತು ಬಾರ್ಕೊರೆಗೆ ಇಡೀ ಕುಂದಾ ಉಡುಪಿಯಲ್ಲಿ ಇಲ್ಲ ಎಲ್ಲೂ ಇಲ್ಲ ಬಾರ್ಕೊರೆಗೆ 1846 ವರೆಗೆ ಬಾರ್ಕೊರೆಗೆ ಇದ್ದ ನಾವೆಲ್ಲ ಬಾರ್ಕೂರ್ ಕೋರ್ಟಿಗೆ ಇದ್ದಿತ್ತು ಅಲ್ಲಿ ಕನ್ನಡದಾಗೆ ತೀರ್ಪು ಬರೀತಿದ್ರು ಆಗಿನ ಕಾಲದಾಗೆ ಬಾರ್ಕೊರೆಗೆ ಗೊತ್ತಿತ್ತು ನಿಮಗೆ ಕಡೆಗೆ ಆ ಕೋರ್ಟ್ ಎನ್ನುವಂಥದ್ದು ಹೊನ್ನಾವರಕ್ಕೆ ಹೋಯ್ತು ಮಂಗಳೂರು ಕೋರ್ಟ್ ಮಂಗಳೂರಿನಲ್ಲಿ ಇದ್ದಂಥ ಒಂದು ಜಿಲ್ಲಾ ಕೋರ್ಟು ಹೊನ್ನಾವರಕ್ಕೆ ಹೋಗಿ ನಾವೆಲ್ಲ ಹೊನ್ನಾವರದ ಕೋರ್ಟ್ನ ಅಡಿಯಿದ್ದಿತ್ತು ನಮ್ಮ ಇಡೀ ಜಿಲ್ಲೆ ಯಾವ ದಕ್ಷಿಣ ಕನ್ನಡ ಉಡುಪಿ ಈಗಿನ ಉಡುಪಿ ಮತ್ತು ಆಗಿನ ದಕ್ಷಿಣ ಕನ್ನಡ ಅವಿಭಜಿತ ದಕ್ಷಿಣ ಕನ್ನಡ ಸೇರಿ ಹೊನ್ನಾವರ ಸೇರಿ ಸೋಂದ ಸೇರಿ ಇಲ್ಲಿ ಹೊನ್ನಾವರ ಕೋರ್ಟ್ ನಡೀಲಿತ್ತು ಕಡೆಗೆ ಕಾರವಾರ ಜಿಲ್ಲಾ ಕೋರ್ಟ್ ಆಯಿತು ಮಂಗಳೂರು ಜಿಲ್ಲಾ ಕೋರ್ಟ್ ಆಯಿತು ಕಡೆಗೆ ಕಾರವಾರ ಕೋರ್ಟ್ನ ಆದಾಗ ಸತ್ಯೇಂದ್ರನಾಥ್ ಠಾಕೂರ್ ಅಂತೇಳಿ ರವೀಂದ್ರನಾಥ್ ಠಾಕೂರ್ ದೊಡ್ಡ ಕವಿಗಳಿದೆಯಾ ಅವರ ಸಹೋದರ ಜಡ್ಜ್ ಆಗಿದ್ದ ನ್ಯಾಯಾಧೀಶನಾಗಿದ್ದ ಯಾಕೆ ಇದನ್ನು ಹೇಳ್ಕಾಯ್ತು ಅಂತ ಹೇಳಿದ್ರೆ ರವೀಂದ್ರನಾಥ್ ಠಾಕೂರ್ ಕಾರವಾರಕ್ಕೆ ಬಂದರು ಇದು ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳಿರಲ್ಲ ಅಲ್ಲಿ ಬರಲಿಕ್ಕೆ ಕಾರಣ ಆಗಿ ಅವರ ಬ್ರದರ್ ಅವರ ಸಹೋದರ ಅಲ್ಲಿದ್ದ ನ್ಯಾಯಾಧೀಶನಾಗಿ ಹಾಗಾಗಿ ನಮ್ಮ ಕನ್ನಡ ಕರಾವಳಿಗೆ ಸ್ವರ್ಗ ಅಂತ ಹೇಳಿ ಒಂದು ಹೆಸರು ಬಂತು ಇದು ನಮ್ಮ ಕತೆ ನಮ್ಮ ನ್ಯಾಯಾಲಯದ ಕತೆ ಒಂದೊಂದು ಕತೆ ಅಷ್ಟಷ್ಟು ರೋಚಕ ಆಗಿರ್ತದೆ ಸಂತೆ ಕತೆ ಅಷ್ಟು ರೋಚಕ ಆಗಿರ್ತದೆ ಕುಂದಾಪುರ ಕನ್ನಡ ಕುಂದಾಪುರ ಹೆಸರು ಹ್ಯಾಂಗೆ ಬಂತೆ ಎಂಬುದು ರೋಚಕ ಆಗಿರ್ತದೆ ಕುಂದೇಶ ದೇವಸ್ಥಾನ ಕುಂದವರ್ಮ ಅನ್ನುವಂಥ ರಾಜ ಕಟ್ಟಿದ ಅನ್ನೋದು ರೋಚಕ ಆಗಿತ್ತು ಕುಂದಾಪುರ ನಿಜವಾಗಿಂದ ಮುಂಚೆ ದೊಡ್ಡ ಕೇಂದ್ರ ಆಗಿರಲಿಲ್ಲ ಮುಂಚೆ ಕೇಂದ್ರ ಆಗಿದ್ದದ್ದು ಬಸರೂರು ಬಸರೂರು ದೊಡ್ಡ ಬಂದರಾಗಿತ್ತು ಎಷ್ಟೆಷ್ಟು ಹಡಗುಗಳೆಲ್ಲ ಬಂದು ಲಂಗರ್ ಹಾಕಿ ನಿಲ್ತಿತ್ತು ಬಸರೂರಿಗೆ ಅಷ್ಟು ದೊಡ್ಡ ವಾಣಿಜ್ಯ ಕೇಂದ್ರ ಆಗ್ತಿತ್ತು ಇವತ್ತು ನೀವು ಬಸರೂರಿಗೆ ಹೋದರೆ ಎಷ್ಟು ಕೇರಿ ಇತ್ತು ಅಲ್ಲಿ ಅಲ್ಲಿ ಆ ಕೇರಿ ಈ ಕೇರಿ ಎಲ್ಲ ಬಳಗಾರ ಕೇರಿ ಅಂತ ಬೇರೆ ಮತ್ತೊಂದು ಕೇರಿ ಅಂತ ಬೇರೆ ಅಷ್ಟು ಕೇರಿ ಕಾರಣ ಏನು ಬೇರೆ ದೇಶದಿಂದ ಎಲ್ಲ ಬಸರೂರಿಗೆ ಜನ ಬರ್ತಿದ್ರು ಅವರಿಗೆ ವಿಲಾಸ ಕೇರಿ ಅಂತ ಇದ್ದರೆ ಆ ವಿಲಾಸ ಮಾಡಲಿಕ್ಕೆ ವೇಶ್ಯರು ಒಂದು ಕೇರಿಯರು ವಿಲಾಸ ಕೇರಿ ಅಂತ ಇತ್ತು ಬಸರೂರಿಗೆ ಆಮೇಲೆ ಬಳಗಾರ ಕೇರಿ ಅಂತ ಇತ್ತು ಅದು ಬರೇ ಬಳೆ ಮಾರಾಟ ಮಾಡುವವರ ಕೇರಿ ಹೀಗೆ ಒಂದು ಎಷ್ಟು ಕೇರಿಗಳಿದ್ದಾವೆ ಅಲ್ಲಿ ಕುಂದಾಪುರ ಹಾಗೆ ಇರಲಿಲ್ಲ ದೊಡ್ಡ ಒಂದು ಸಂಖ್ಯೆ ಅಲ್ಲ ಒಂದು ಊರೇ ಅಲ್ಲ ಬಸರೂರು ಆದರೆ ಭಾಷೆ ಕುಂದಾಪುರ ಭಾಷೆ ಈ ಬಸರೂರಿಗೆ ಬಂದಂಥ ಗ್ರೀಕಿನ ಹಡಗಿನ ಸಿಬ್ಬಂದಿಗಳು ನಮ್ಮ ಕುಂದಾಪುರ ಕನ್ನಡ ಕಲ್ತ್ಕೊಂಡು ಗ್ರೀಸ್ ದೇಶಕ್ಕೆ ಹೋಗಿ ಅಲ್ಲಿ ನಾಟಕದಲ್ಲಿ ಕುಂದಾಪುರ ಕನ್ನಡ ಉಪಯೋಗಿಸಿದರು ಗೊತ್ತಿತ್ತು ನಿಮಗೆ ಗ್ರೀಕ್ ನಾಟಕದಲ್ಲಿ ಕುಂದಾಪುರ ಕನ್ನಡ ಶಬ್ದ ಇದ್ದಿತ್ತು ಅದನ್ನು ಗೋವಿಂದ ಪೈಗಳು ಮಂಜೇಶ ಗೋವಿಂದ ಪೈಗಳು ಕಂಡುಹಿಡಿದರು ಅವರು ಅವರ ಸಂಶೋಧನೆ ಮಾಡಿ ಅವರು ಬರೆದಿದ್ದರು ಗ್ರೀಕ್ ನಾಟಕದಲ್ಲಿ ಕನ್ನಡ ಅಂತ ಏನು ನಮ್ಮ ಚರಿತ್ರೆ ಎಲ್ಲ ಹುಡುಕಕ್ಕೆ ಹೋದರೆ ಎಷ್ಟು ಘನವಾದಂಥ ಚರಿತ್ರೆ ಎಂಥ ಇತಿಹಾಸ ಎಂಥ ಭವ್ಯವಾದಂಥ ಇತಿಹಾಸ ಅದೆಲ್ಲ ನಾವು ನಮ್ಮ ಮಕ್ಕಳಿಗೆ ಹೇಳುತ್ತೆ ಮಕ್ಕಳಿಗೆ ಗೊತ್ತಿದೆ ಪಾಪ ಹಾಗಾಗಿ ನಮ್ಮ ಡಾಂಬ ಬಗ್ಗೆ ಹೇಳುವ ನಮ್ಮ ಅಟ್ಟದ ಬಗ್ಗೆ ಹೇಳುವ ಮತ್ತು ಕತ್ಲಟ್ಟದ ಬಗ್ಗೆ ಹೇಳುವ ಅಥವಾ ಹಿತ್ಲೆ ಬಗ್ಗೆ ಹೇಳುವ ಬತ್ಲಿ ಮನೆ ಬಗ್ಗೆ ಹೇಳುವ ಎಲ್ಲರ ಬಗ್ಗೆ ಹೇಳ್ಕ ಹೇಳಿ ಆ ಶಬ್ದ ಎಲ್ಲ ವಾಪಸ್ಸು ಬಪ್ಪಾಗೆ ಮಾಡ್ರೆ ಆಗ ಮಾತ್ರ
ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡಿದ್ದೆಂಬುದು ಸಾರ್ಥಕ ಆಯ್ತು. ಅದು ನಮ್ಮ ಕಲಾಕ್ಷೇತ್ರದ ನಮ್ಮ ಕಿಶೋರ್ ಕುಮಾರ್ ಒಂದು ನೇತೃತ್ವದಲ್ಲಿ ಮಾಡ್ತಾ ಕಂಡಿರಲ್ಲ ಎಲ್ಲ ಉತ್ಸಾಹಿ ತರುಣರು ನೀವೆಲ್ಲ ಬಹಳ ಖುಷಿ ನನಗೆ ನಮ್ಮನ್ನು ಕಂಡ್ರೆ. ಯಾಕಂದರೆ ಒಂದು ಸಂಗೀತ ಕಚೇರಿ ಮಾಡಿಸ್ತೀರಿ ವರ್ಷ ವರ್ಷ, ಎಂಥ ಒಂದು ಒಳ್ಳೆಯ ಏನಿದ್ದೀರಿ ಅಂತೇಳಿ ಕಾರ್ಯಕ್ರಮ ಎಂಥ ಅಂತ ಎಲ್ಲೆಲ್ಲಿನವರೆಲ್ಲ ಬಂದು ಕುಂದಾಪುರದವರೆಲ್ಲ ಕೇಳಿದ್ರು ಸಾವಿರಗಟ್ಟೆ ಜನ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇದ್ದಾಗೆ ಒಂದು ಸೂಜಿ ಬಿದ್ದರೆ ಕೇಳ್ತ ಹಾಗೆ ಅಂಥ ಒಂದು ಜನಗಳನ್ನು ಕೂಡಿಸ್ಕೊಂಬುದಿತ್ತಲ್ಲ ಅದು ಸಾಧಾರಣ ಸಂಖ್ಯೆ ಅಲ್ಲ. ಆ ರೀತಿ ಕಾರ್ಯಕ್ರಮ ಮಾಡ್ತೀರಿ ನೀವು ಅಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವವರಿಗೆ ಈ ಕುಂದಾಪುರ ಕನ್ನಡ ಉಳಿಸ್ತಕ್ಕಂಥ ಕೆಲಸ ಒಂದು ದೊಡ್ಡದಲ್ಲ. ಹಾಗಾಗಿ ಮನಸ್ಸು ಮಾಡ್ಕು, ಮನಸ್ಸು ಮಾಡಿ ನೀವು ಕಾರ್ಯಪ್ರವೃತ್ತ ಆಯ್ಕು. ಕುಂದಾಪುರ ಕನ್ನಡದ ಒಂದು ಪದಕೋಶ ಮಾಡ್ಕು, ಮಾಡಿರು. ವಿಶ್ವಂಬರ ಪದ್ರ ಒಬ್ಬರು ಒಂದು ಕುಂದಾಪುರ ಕನ್ನಡದ ಸಣ್ಣ ಪದಕೋಶ ಮಾಡಿದ್ರು ಸಾಕು, ಸಾಕಾಗಲಿಲ್ಲ. ನಾನು ಹೇಳಿದ್ದು ಕೆಲವು ಶಬ್ದ ಮಾತ್ರ, ಬರೀ ಒಂದು ಕಿವಿದ್ದ ಅಥವಾ ನಮ್ಮ ಮೈದ ಆಭರಣಕ್ಕೆ ಕೊಪ್ಪತ್ತಿದ್ದು ಕಿವಿಗೆ ಹಾಕುವಂಥದ್ದು ಮತ್ತು ಹಿಂಗಿಂದ ಸುಮಾರಿತ್ತು. ನೀವು ಒಂದು ಆಭರಣ ತಯಾರಕರ್ತರಿಗೆ ಇವತ್ತು ಹೋದರೆ ಹಳೆಯ ಆಭರಣಗಳ ಹೆಸರು ಕೇಳಿ ಇತ್ತು ಬೇಡ, ಒಬ್ಬ ಆಚಾರ್ಯ ಹತ್ರ ಹೋಗಿ ಕೇಳಿ, ಆಚಾರ್ಯದ ಕೀಸುಳಿ ಮತ್ತೊಂದು ಎಲ್ಲ ಹಳೆಯ ಹೆಸರುಗಳು, ಕುಂದಾಪುರ ಕನ್ನಡ ಹೆಸರುಗಳು ಆಚಾರ್ಯ ಸಾಮಾನ್ಯಗಿರುತ್ತದೆ. ಹಾಗೆ ಒಂದೊಂದು ವೃತ್ತಿಯ ಜನರ ಹತ್ರ ಒಂದೊಂದು ರೀತಿಯ ಹೆಸರುಗಳು ಇದ್ದಾವೆ. ಆ ವೃತ್ತಿಯಿಂದ ಆ ಹೆಸರುಗಳನ್ನೆಲ್ಲ ಕಂಡು ಹಿಡಿದು ಒಂದು ಪದಕೋಶ ಮಾಡ್ಕಂತ ಮಾಡಿದರೆ ಈ ವಿಶ್ವ ಕುಂದಾಪುರ ಕನ್ನಡ ಸಮ್ಮೇಳನ ಅಥವಾ ಉತ್ಸವ ಅಥವಾ ಹಬ್ಬ ಆಷಾಢಿ ಹಬ್ಬ, ಆಷಾಢಿ ಹಬ್ಬಕ್ಕೆ ನಾವು ಕುಂದಾಪುರದಲ್ಲಿ ಬಹಳ ಒಂದು ಮಹತ್ವ ಕೊಡ್ತಾ ಇರ್ತೀವಿ. ಯಾಕೆಂದರೆ ಆಟಿ ಆಷಾಢಿ, ಆಷಾಢದ ಅಮಾವಾಸ್ಯೆ ಅನ್ನುವಂಥದ್ದು ನಮ್ಮ ಅಮ್ಮ ಮರವಂತೆಯಲ್ಲಿ ನೋಡಬೇಕು. ಸಾವಿರಗಟ್ಟಲೆ ಜನ ಬಂದು ಸಮುದ್ರ ಸ್ನಾನ ಮಾಡಿಕೊಂಡು ದೇವರ ಥರ ಪ್ರಸಾದ ತಗೊಂಡು ಹೋಗ್ತಾರಲ್ಲ, ಅದು ನಮ್ಮ ನಂಬಿಕೆ, ಹಳೆಯ ನಂಬಿಕೆ. ಆಷಾಢಿ ಹಬ್ಬ ಅಂತೇಳಿ ಭಾರಿ ಒಂದು ನಮಗೆ ನಂಬಿಕೆ ಇದ್ದಂಥ ಹಬ್ಬ. ದೈವ ದೇವರುಗಳನ್ನೆಲ್ಲ ನಾವು ಪೂಜೆ ಮಾಡ್ತಕ್ಕಂಥದ್ದು. ಆ ನಂತರ ಅದು ಅವರೆಲ್ಲ ಊರು ಬಿಟ್ಟು ಕೆಲವು ದಿವಸ ಇರುವುದಿಲ್ಲ ಹೋತ್ರ ಅಂತೇಳಿ ಹಾಗೆ ಹೋಗಿ ಅವ್ರನ್ನ ಕಳಿಸಿಕೊಡುವಂಥ ಹಬ್ಬ. ಅದು ಕುಂದಾಪುರ ಕನ್ನಡ ಒಂದು ಸಂಸ್ಕೃತಿ. ಆ ಸಂಸ್ಕೃತಿಯ ದಿವಸವೇ ಕುಂದಾಪುರ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡ್ತಾ ಇರುವಂಥದ್ದಕ್ಕೆ ತುಂಬ ಅರ್ಥ ಇತ್ತು ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಇಡೀ ಪ್ರಪಂಚದಲ್ಲಿ ಇವತ್ತು ಆಗ್ತಾ ಉಂಟು. 20ನೇ ತಾರೀಕಿನ ದಿವಸ ಆಟಿ ಅಮಾವಾಸ್ಯೆ ದಿವಸವೇ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಮಾಡ್ತಾ ಕೇಳಿದ್ರು. ಎಲ್ಲೆಲ್ಲಿದ್ದರೂ ಅಲ್ಲೆಲ್ಲ ಮಾಡಿ ಅದೊಂದು ನಮ್ಮ ಒಕ್ಕಟ್ಟನ್ನು ಮಾಡಲಿಕ್ಕೆ ಇವತ್ತು ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಅನ್ನುವಂಥದ್ದು ಮುಖ್ಯ ಕಾರಣ ಆಗಿತ್ತು ಅಂತೇಳಿ. ಇಡೀ ಜಗತ್ತಲ್ಲಿ ಆ ರೀತಿಯ ಒಕ್ಕಟ್ಟು ಬರಲಿ, ಉಳಿದವರಿಗೆ ನಮ್ಮ ಕುಂದಾಪುರ ಕನ್ನಡದ ಒಂದು ರುಚಿ ನೀವು ಹತ್ಸಿ ಅಂತ ಹೇಳಿ ನಿಮಗೆ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೆ. ಕುಂದಾಪುರ ಕನ್ನಡ ಎನ್ನುವಂಥದ್ದು ಬರೀ ಭಾಷೆ ಅಲ್ಲ, ಅದು ಬದುಕು, ಖಂಡಿತ ನಮ್ಮ ಬದುಕು. ನಮಸ್ಕಾರ.